ಸುವರ್ತಿಕ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ. ಪ್ರಿಯರೇ, ಸುವರ್ತಿಕ ಈ ಕಾರ್ಯಕ್ರಮಕ್ಕೆ ಈ ದಿನ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಪಾಸ್ಟರ್ ದೇವರಾಜ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ ಸ್ವಾಗತ. ಫಸ್ಟೇ ನೀವು ನಮ್ಮ ಮಧ್ಯದಲ್ಲಿರೋ ತುಂಬ ಸಂತೋಷ. ಈ ದಿನ ನೀವು ಈ ಸುವರ್ತಿಕ ಕಾರ್ಯಕ್ರಮವನ್ನು ನಮ್ಮ ಮಧ್ಯೆ ನಡೆಸಿಕೊಡೋದಕ್ಕೆ ಈ ಒಂದು ಆಸರೆ ಟಿ ವಿ ಚಾನೆಲ್ನ ಮೂಲಕ ಅನೇಕರಿಗೆ ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಕಾರ್ಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ಮಧ್ಯದಲ್ಲಿದ್ದೀರಿ. ಇನ್ನೊಂದಾವರ್ತಿ ನಿಮಗೆ ವಂದನೆ ಸಲ್ಲಿಸುತ್ತಾ ಮೊದಲನೇದಾಗಿ ನಾನು ಕೇಳುವಂಥ ವಿಷಯ, ನಿಮ್ಮೊಂದು ಬಾಲ್ಯ ಜೀವನ ಅದು ಯಾವ ಊರಿನಿಂದ ಪ್ರಾರಂಭವಾಯಿತು ಫಸ್ಟೇ? ಓಕೆ, ನನ್ನ ಬಾಲ್ಯ ಜೀವನ ಎರ್ಮಾಳ್ ಎಂಬ ಊರಿನಲ್ಲಿ ಪ್ರಾರಂಭವಾಯಿತು. ನಮ್ಮ ತಂದೆ ತಾಯಿಗೆ ಇಬ್ಬರು ಮಕ್ಕಳು, ನಾನು ಮತ್ತು ನನ್ನ ಹಿರಿಯ ಸಹೋದರ, ಅವರ ಹೆಸರು ಪುಷ್ಪರಾಜ್, ನನ್ನ ಹೆಸರು ದೇವರಾಜ್. ಸೊ ಅಲ್ಲಿಂದ ನಮ್ಮ ಬಾಲ್ಯ ಜೀವನ ಪ್ರಾರಂಭವಾಯಿತು. ನಮ್ಮ ತಂದೆಗೆ ಈಗಾಗಲೇ ಹೇಳಿದ ಮಕ್ಕಳು, ನಮ್ಮ ತಂದೆ ತಾಯಿಗೆ ಇಬ್ಬರು ಮಕ್ಕಳು. ನಾವು ತಂದೆ ನಮ್ಮ ಇಬ್ಬರನ್ನ ಸ್ಕೂಲಿಗೆ ಚೆನ್ನಾಗಿ ಓದಬೇಕು. ತಂದೆ ಯಾವ ಕೆಲಸ ಮಾಡ್ತಿದ್ರು? ನಮ್ಮ ಹೊಲದ ಕೆಲಸ. ಹೊಲ ನಮ್ಮ ತಂದೆ ಗದ್ದೆ ಕೆಲಸ ಮಾಡ್ತಿದ್ರು. ನಿಮಗೆ ಸ್ವಂತ ಗದ್ದೆ ಎಲ್ಲ ಇತ್ತು? ಸ್ವಂತ ಗದ್ದೆ ಇತ್ತು, ಸ್ವಂತ ಗದ್ದೆ, ಸ್ವಂತ ಮನೆ, ಸ್ವಂತ ತೋಟ ಎಲ್ಲ ಅಪ್ಪ ನೋಡ್ಕೊಳ್ತಿದ್ರು. ನಾವಿಬ್ಬರು ಸಣ್ಣ ಮಕ್ಕಳು. ಯಾವ ರೀತಿ ನಿಮ್ಮೊಂದು ಈ ಸಣ್ಣ ಪ್ರಾಯ ಬಾಲ್ಯ ಜೀವನ? ಓಕೆ, ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಅಂದರೆ ನಮ್ಮ ಸೋದರ ಮಾವ, ಇಬ್ಬರು ಸೋದರ ಮಾವಂದಿರು, ನಮ್ಮ ಅತ್ತೆ ಮತ್ತು ಅವ್ರ ಮಕ್ಕಳು, ಒಂದು ಮನೆಯಲ್ಲಿ ಒಂದು 14-15 ಜನ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ, ಸ್ಕೂಲಿಂದ ಬರ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಮ್ಮ ಬಾಲ್ಯ ಜೀವನ ಪ್ರಾರಂಭವಾಯಿತು. ತಂದೆಗೆ ಭಾಳ ಆಸಕ್ತಿ ನಮ್ಮನ್ನು ಚೆನ್ನಾಗಿ ಸ್ಕೂಲ್ಗೆ ಕಲಿಸಬೇಕು ಎಂಬುದಾಗಿ ಭಾಳ ಆಸಕ್ತಿ ಇತ್ತು. ಆದ್ದರಿಂದ ಕ್ರಮ ಪ್ರಕಾರವಾಗಿ ನಮ್ಮ ಸಣ್ಣಗಿದ್ದರಿಂದಲೂ ನಮ್ಮ ತಂದೆ ನಮ್ಮನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದರು. ಚೆನ್ನಾಗಿ ಶಿಸ್ತಿನಿಂದ ನಮ್ಮನ್ನು ಪ್ರತಿದಿನ ಸ್ಕೂಲಿಗೆ ಕಳಿಸಿ ಮತ್ತು ಅಲ್ಲಿಂದ ಬಂದ ಮೇಲೆ ಹೋಮ್ವರ್ಕ್ ಅದನ್ನೆಲ್ಲ ನೋಡ್ತಾ ಪರೀಕ್ಷೆಗಳು ಅದರ ಕುರಿತಾಗಿ ಭಾಳ ಗಮನ ಕೊಡ್ತಾಯಿದ್ರು. ನಮ್ಮ ಸ್ಪೆಷಲಾಗಿ ನಮ್ಮ ತಂದೆ ಬಂದರು. ನಿಮ್ಮ ಶಾಲೆ ಎಲ್ಲ 1ನೇ ಕ್ಲಾಸಿಂದ ಎಲ್ಲ ಎರ್ಮಳಲ್ಲೇ ನನ್ನ ಶಾಲೆ ವಿದ್ಯಾಭ್ಯಾಸ ಎಲ್ಲ ಪ್ರಾರಂಭವಾಯಿತು ಅಲ್ಲಿಂದಲೇ. ಹೌದು. ಎಷ್ಟನವರೆಗೆ ಅಲ್ಲಿ ನಿಮ್ಮ ವಿದ್ಯಾಭ್ಯಾಸ? 7ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ ಎರ್ಮಳಿನಲ್ಲಿ, ಮತ್ತು 13 ಶಾಲೆ ಅಲ್ಲಿ, 8ನೇ ಕ್ಲಾಸ್ ಅಲ್ಲಿ ಮುಗಿಸಿದೆ, ಮತ್ತು 10ನೇ ಕ್ಲಾಸು ನಾನು ಉಡುಪಿಯಲ್ಲೇ ಮಾಡಿದೆ. ನಾನು 10ನೇ ಕ್ಲಾಸ್ ಉಡುಪಿಯಲ್ಲೇ. ಹೌದು. ಹಾಂ. ಮತ್ತು ಈ ಒಂದು ಉಡುಪಿಗೆ ಬರುವಂಥದ್ದೆಲ್ಲ ನೀವಂಥದ್ದು ಬಸ್ಸಲ್ಲಿ ಅಥವಾ ಅಲ್ಲ, ಯಾವ ರೀತಿ ನೀವು ಉಡುಪಿಗೆ ಬರ್ತಿದ್ರ ಎರ್ಮಲಿನಿಂದ? ನಾನು ಇಲ್ಲ, 8ನೇ ಕ್ಲಾಸ್ವರೆಗೆ ಅಲ್ಲೇ ಇದ್ದೆ. ಸ್ವಲ್ಪ ಕೆಲವು ಸಮಸ್ಯೆಗಳ ನಿಮಿತ್ತ ನಾನು ಸ್ಕೂಲ್ ಹೋಗುವಂಥದ್ದು ಅಲ್ಲಿ ಕಟ್ಟಾಯಿತು. ಸೊ ನನ್ನ ಸ್ಕೂಲ್ ಬಿಡಿಸಿದರು ಕೆಲವು ಸಮಸ್ಯೆಗಳ ನಿಮಿತ್ತ. ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡಿದೆ 10th. ಮತ್ತೆ ಹಾಸ್ಟೆಲಲ್ಲಿ ಕಂಟಿನ್ಯೂ? ಇಲ್ಲ ಇಲ್ಲ ಇಲ್ಲ, ಮನೆಯಲ್ಲಿದ್ದೆ. ಮನೆಯಲ್ಲಿ. ಮತ್ತೆ ಉಡುಪಿಯಲ್ಲಿ ನೀವು ಅದನ್ನು ಪೂರ್ತಿ ಮಾಡಿದ್ವಿ 10th? ಹೌದು ಹೌದು. 10th ಆದ ಮೇಲೆ ನಿಮ್ಮೊಂದು ಸಣ್ಣ ಪ್ರಾಯ ಒಳ್ಳೆ ಇದರಲ್ಲಿ ನೀವು ಬೆಳೆದು ಬಂದಿದ್ದೀರಿ. ತಂದೆ ಒಳ್ಳೆ ಪ್ರೀತಿಯಿಂದ ನಿಮ್ಮನ್ನು ಬೆಳೆಸ್ತಾ ಇದ್ರು, ಬೇಕಾದ ಎಲ್ಲ ಅವಶ್ಯಕತೆ ಒದಗಿಸಿ ಕೊಡ್ತಾ ಇದ್ರು. ಯಾಕಂದ್ರೆ ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಬೇಕು, ಯಾಕಂದ್ರೆ ನಿಮಗೆ ಒಂದು ಅಣ್ಣ ಇದ್ದಾರೆ ಮತ್ತು ಇಬ್ಬರೇ ಗಂಡು ಮಕ್ಕಳು. ಒಳ್ಳೆ ರೀತಿಯಲ್ಲಿ ಬೇಕಾದ ಎಲ್ಲವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನೀವು ಬೆಳೆದು ಬಂದಿದ್ದೀರಿ ಫಸ್ಟೇ. ಈ ಸಮಯದ ಮತ್ತೆ ಮುಂದೆ SLC ಆದ ಮೇಲೆ ಮುಂದಿನ ವಿದ್ಯಾಭ್ಯಾಸ? ತಂದೆಗೆ ನಾನು ಹೇಳ್ದಂಗೆ ತಂದೆಗೆ ಭಾಳ ಆಸಕ್ತಿ ಇತ್ತು, ಒಳ್ಳೆ ವಿದ್ಯಾಭ್ಯಾಸ ನಮಗೆ ಕೊಡಬೇಕು. ಆದರೆ ನಮಗೆ ಆಸಕ್ತಿ ಇದ್ದಿಲ್ಲ ಓದಿನ ಕಡೆಗೆ ಅಷ್ಟೇನು ಆಸಕ್ತಿ ನನಗಾಗಲಿ ನನ್ನ ಅಣ್ಣನಿಗಾಗಲಿ. ಅಣ್ಣ ಕೂಡ ಹೆಚ್ಚಾಗಿ ಓದಲಿಲ್ಲ, ಅವ್ರನ್ನ ಹೊಲದ ಗದ್ದೆ ಕೆಲಸಕ್ಕೆ ಅವ್ರನ್ನ ಹಚ್ಚಿಬಿಟ್ರು ನಮ್ಮ ತಂದೆ. ನನಗೂ ಓದಿನ ಕಡೆ ಗಮನ ಇದ್ದಿಲ್ಲ, ಸ್ನೇಹಿತರು ಆಟ ಆಡೋದು ಇದರ ಬಗ್ಗೆನೇ ಹೆಚ್ಚಿನ ಗಮನ ಇತ್ತು. ನಮ್ಮ ತಂದೆ ಭಾಳ ಕಷ್ಟಪಡ್ತಿದ್ರು ನನಗೋಸ್ಕರ. ಅವ್ರು ಯಾವಾಗಲೂ ಹೇಳ್ತಿದ್ರು, ನಿನಗೆ ಎಷ್ಟು ಓದಬೇಕೋ ಓದಿಸೋದು ನಾನು ನೋಡ್ಕೊಳ್ತೀನಿ, ನೀನು ಓದು ಓದು ಓದು. ಪ್ರತಿಯೊಂದು ಪರೀಕ್ಷೆ ಪೇಪರಲ್ಲಿಯೂ ತಂದೆ ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ರು. ಕೆಲವು ಸಾರಿ ನಾವೇ ತಂದೆಗೆ ಮೋಸ ಮಾಡ್ತಿದ್ವಿ, ಅವ್ರ ಸಿಗ್ನೇಚರ್ ನಾವೇ ಹಾಕ್ಕೊಂಡು ಅನೇಕ ಸಾರಿ ಅವರಿಗೆ ನಾವು ಮೋಸ ಮಾಡ್ತಾಯಿದ್ವಿ. ಯಾಕಂದರೆ ಅದನ್ನು ನೋಡಿದರೆ ನಾವು ಕೆಲವು ವಿಷಯದಲ್ಲಿ ಮಾರ್ಕ್ಸ್ ತರ್ತಿದ್ದಿಲ್ಲ, ಫೈಲ್ ಆಗ್ತಿದ್ದೀವಿ, ಅಟೆಂಡೆನ್ಸ್ ಇಲ್ಲ. ಸೊ ಈ ರೀತಿಯಾಗಿ ಇರುವಾಗ ತಂದೆಗೆ ಭಾಳ ಭಯಪಡ್ತಿದ್ವಿ. ನಾವು ಶಾಲೆಗೆ ಹೋಗಿಲ್ಲ ಅಂದರೆ ಅಥವಾ ಒಳ್ಳೆ ಮಾರ್ಕ್ಸ್ ತಂದಿಲ್ಲ, ಸಬ್ಜೆಕ್ಟಲ್ಲಿ ಫೈಲ್ ಆದಿವಿ ಅಂದರೆ ತಂದೆ ಬಹಳ ನಮ್ಮನ್ನು ಶಿಕ್ಷೆಗೆ ಗುರಿ ಮಾಡ್ತಾಯಿದ್ರು. ಇದೊಂದು ಭಯದಿಂದ ಅನೇಕ ಸಾರಿ ನಾವು ಅವರ ಸಿಗ್ನೇಚರನ್ನು ತಂದೆ ಸಿಗ್ನೇಚರನ್ನು ನಾವು ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ. ಆದರೂ ಆ ವಿಷಯದಲ್ಲಿ ನಮಗೆ ಅಷ್ಟಾಗಿ ಓದಿನ ಕಡೆಗೆ ನಮ್ಮ ಗಮನ ಹೋಗಲಿಲ್ಲ. ಸ್ನೇಹಿತರು ಆಟ ಆಡುವುದು ಈ ರೀತಿಯಾಗಿ ಹೆಚ್ಚಿನ ಗಮನ ಆ ಕಡೆ ಹೋಯಿತು. ಮಕ್ಕಳೊಟ್ಟಿಗೆ ಸೇರಿಕೊಂಡು ಮಕ್ಕಳ ಜೊತೆ ಸೇರಿಕೊಂಡು ಆಟ ಆಡುವಂಥದ್ದು ಕಡೆ ಗಮನ ಹೋಯಿತು. ಸೊ ಈ ರೀತಿಯಾಗಿ ನನ್ನನ್ನು ಮತ್ತೆ ಸ್ಕೂಲ್ ಬಿಡಿಸಿದರು. ಸ್ಕೂಲ್ ಬಿಡಿಸಿದ ಮೇಲೆ 1.5 ವರ್ಷ ಟೈಲರಿಂಗ್ ಕಲಿತೆ. ಟೈಲರಿಂಗ್ ಕಲಿತಾದ ಮೇಲೆ ನಾನು ಹೇಗಾಯಿತು ಅಂದರೆ, ಅಲ್ಲಿಂದ ಕೆಲವು ಕಾರಣಗಳ ನಿಮಿತ್ತ ಸ್ನೇಹಿತರ ಜೊತೆ ಓಡಾಡ್ತಾ ಇದ್ದೆ. ನನ್ನ ಲೈಫು, ನಮ್ಮ ಅಣ್ಣ ಮತ್ತು ನಮ್ಮ ತಂದೆ ಎಲ್ಲಿ, ನನ್ನ ಜೀವನ ಹಾಳಾಗುತ್ತೆ,
ಸ್ನೇಹಿತರ ಜೊತೆ ಸೇರಿ ಕೆಟ್ಟವನಾಗ್ಬಿಡ್ತೀನಿ ಅಂತ ಹೇಳಿ ಕೆಲವು ಕಾರಣಗಳ ನಿಮಿತ್ತ ನಮ್ಮ ತಂದೆ ತಾಯಿ ಮತ್ತು ನನ್ನ ಸಹೋದರ ಎಲ್ಲರೂ ಸೇರಿ ನನ್ನನ್ನು ಬೊಂಬೈ ಎಂಬ ಪಟ್ಟಣಕ್ಕೆ, ಅಲ್ಲಿ ನಮ್ಮ ಕೆಲವು ನಮ್ಮ ಸ್ನೇಹಿತರು ಇದ್ದರು ಮತ್ತು ನಮ್ಮ ಬಂಧುಗಳು ಅಲ್ಲಿದ್ದರು, ಅಲ್ಲಿ ನನ್ನ ಅಲ್ಲಿಯಾದರೂ ಹೋಗು ಕೆಲವು ವರ್ಷ ಇದ್ದು ಬಾ ಅಂತ ನನ್ನ ಅಲ್ಲಿ ಕಳಿಸಿದರು. ಈ ರೀತಿಯಾಗಿ ನಮ್ಮ ಬಾಲ್ಯ ಜೀವನ, ನನ್ನ 15ನೇ ವರ್ಷಕ್ಕೇ ನಾನು ಬಾಂಬೆಗೆ ಹೋದೆ. 15 ವರ್ಷಕ್ಕೆ ಬಾಂಬೆಗೆ ಹೋದೆ, ಮೇ ಬಿ 13-14 ಇರ್ಬೋದು ಅಷ್ಟೇ. ಮತ್ತೆ ನೀವು ಎಸ್ ಎಲ್ ಸಿ ಆದ ಮೇಲೆ ಮುಂದೆ ವಿದ್ಯಾಭ್ಯಾಸ? ಇಲ್ಲ ಇಲ್ಲ, ಆಸಕ್ತಿ ಇದೆ, ಆಸಕ್ತಿ ಇದೆಯಲ್ಲ ಅದ್ರ ಬಗ್ಗೆ. ಬಾಂಬೆಗೆ ಹೋದ್ವಿ. ಬಾಂಬೆಗೆ ಹೋಗಿ ಅಲ್ಲಿ ಜೀವನ ಮಾಡುವಂತ ಸಮಯದಲ್ಲಿ ಎಲ್ಲಿ ಬಂಧುಗಳೊಟ್ಟಿಗೆ ಇದ್ದೀರಾ? ಅಲ್ಲ, ಇಲ್ಲ, ಬಂಧುಗಳ ಜೊತೆ ಇದ್ದಿಲ್ಲ. ನಮ್ಮ ಊರಿನ ಒಬ್ರು ಹಿರಿಯರಿದ್ರು, ಅವ್ರ ಜೊತೆ ನಾನು ಊರಿಗೆ ಬಾಂಬೆಗೆ ಹೋದೆ. ಅವ್ರು ಕರ್ಕೊಂಡು ಹೋದ್ರು, ನನ್ನ ನಾವು ನೋಡ್ಕೊಳ್ತೀವಿ ಅಂತ. ಅವ್ರ ಜೊತೆ ಇದ್ವಿ. ಸಾಧಾರಣವಾಗಿ ಕೆಲಸ ಮನೇಲಿದ್ದಿಲ್ಲ, ಸಾಧಾರಣವಾಗಿ ಅಲ್ಲಿ ಕೆಲಸ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಹೀಗೆ ಕೆಲಸ ಮಾಡ್ತಿದ್ದಾಗ ಬೇರೆ ಬೇರೆ ಕಡೆಯಿಂದ ಗುಜರಾತ್, ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಬೇರೆ ಕಡೆ ಬೇರೆ ಬೇರೆ ಕಡೆಯಿಂದ ಬಂದಂಥ ಸ್ನೇಹಿತರು ಎಲ್ಲ ನಮಗೆ ಪರಿಚಯ ಆದರು. ಯಾವ ಅಲ್ಲಿ ಬಿಸ್ನೆಸ್ ಅವರು ಕೆಲಸ ಮಾಡ್ತಾ ಇದ್ರು ನಿಮ್ಮ? ನಾನು ಸಾಮಾನ್ಯವಾಗಿ ಹೋಟೆಲ್ ಪ್ರಾರಂಭದಲ್ಲಿ ಹೋಟೆಲ್ ಕೆಲಸಕ್ಕೆ ನನ್ನನ್ನು ಹಾಕಿದ್ರೆ ಅಲ್ಲಿ ಹೋಟೆಲಲ್ಲಿ ಇದನ್ನು ಇಲ್ಲೇ ನೋಡಿಕೊಂಡು ಇಲ್ಲೇ ಇವರು ನಮ್ಮನ್ನು ಕರ್ಕೊಂಡು ಹೋದವರು. ಹೋಟೆಲಲ್ಲಿದ್ದೆ. ಸೊ ಈ ರೀತಿಯಾಗಿ ನಾನಲ್ಲಿ ಬೆಳೀತಾ ಬಂದೆ. ಅನೇಕ ಸ್ನೇಹಿತರು ನನಗೆ ಅಲ್ಲಿ ಭಾಳ ಪರಿಚಯ, ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಸ್ನೇಹಿತರು ಪರಿಚಯ ಆದರು. ಈ ರೀತಿಯಾಗಿ ನಮ್ಮ ಗಮನ ಬೇರೆ ಕಡೆ ಡೈವರ್ಟ್ ಆಯಿತು. ನೀವು ಅಲ್ಲಿ ಬೆಳೆದು ಬರೋಣ ಈ ಬಾಂಬೆ ಪಟ್ಟಣದಲ್ಲಿ, ಯಾಕಂದರೆ ನೀವು 13 ವರ್ಷ ಮೇಲೆ 14 ಮತ್ತೆ ಅಲ್ಲಿಯೇ ನಿಮ್ಮ ಒಂದು ಯೌವನ ಪ್ರಾಯ ಕೂಡ ಅಲ್ಲಿಯೇ ಕಳೆಯಿತು. ಹೌದು. ಈ ಯೌವನ ಪ್ರಾಯದಲ್ಲಿ ನಿಮ್ಮ ಜೀವನ ಅಲ್ಲಿ ಹೇಗಿತ್ತು? ಸೊ ತಂದೆ ನನ್ನನ್ನು ಬಹಳ ಭಯ ಭಕ್ತಿಯಿಂದ ಬೆಳೆಸಿದರು. ಸೊ ಅಲ್ಲಿ ಹೋದ ಮೇಲೆ ಅನೇಕ ಸ್ನೇಹಿತರು ಪರಿಚಯ ಆದ ನಿಮಿತ್ತ ಈ ಭಕ್ತಿಯನ್ನು ಕಳ್ಕೊಂಡೆ. ನಾನು ಭಕ್ತಿಯನ್ನು ಕಳ್ಕೊಂಡೆ, ಸ್ನೇಹಿತರ ಜೊತೆ ಓಡಾಡುವುದು, ಬೇಡವಾದ ಸಂಗತಿಗಳಿಗೆ ನನ್ನ ಮನಸ್ಸು ಆ ಕಡೆ ಹೋಯಿತು. ಈ ಭಯ ಭಕ್ತಿ ಎಂಬುದು ಬಹಳ ನನ್ನನ್ನು ಕೆಳಮಟ್ಟಕ್ಕೆ ಕರೆದುಕೊಂಡು ಹೋಯಿತು. ಈಗ ಸ್ನೇಹಿತರ ಜೊತೆ ಹೆಚ್ಚಾಗಿ ನಾನು ಸಮಯ ಕಳೆಯಿದೆ. ಸ್ನೇಹಿತರ ಜೊತೆ ಸಮಯ ಕಳೆಯುತ್ತಿರುವಾಗ ಈಗಿನ ಕೆಲವು ವರ್ಷಗಳು, ತಿಂಗಳುಗಳು ನನ್ನ ಜೀವಿತದಲ್ಲಿ ಉರುಳಿತು, ವರ್ಷಗಳು ನನ್ನ ಜೀವಿತದಲ್ಲಿ ಉರುಳುತ್ತಾ ಹೋಯಿತು. ನಾನು ಕನಿಷ್ಠ ಪಕ್ಷ 8 ವರ್ಷ ಬಾಂಬೆಯಲ್ಲಿದ್ದೆ. ಅದೊಂದು ದೊಡ್ಡ ದೇವರು ಮಾಡಿದಂತ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಜೀವಿತದಲ್ಲಿ. ಈ ಎಲ್ಲ ಸಮಯದಲ್ಲಿ ಈ ಬಾಂಬೆ ಪಟ್ಟಣದಲ್ಲಿ ಇದ್ದು 8 ವರ್ಷಗಳ ಕಾಲ ಬಾಂಬೆ ಜೀವಿತ ಮಾಡ್ತಾ ಇದ್ದೀರಿ, ಇದೆಲ್ಲ ಫ್ರೆಂಡ್ಶಿಪ್ಗಳ ಮೂಲಕ. ಒಂದು ಕಡೆ ತಂದೆ ಹೇಳ್ತೀವಿ, ತಂದೆಗೆ ಒಂದು ಆಸೆ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು. ಹೌದು. ಮೊದಲಾಗಿತ್ತು ಅವರಿಗೆ ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಮುಂದುವರಿಸಿ ಒಂದು ಒಳ್ಳೆ, ಆದರೆ ನಿಮಗೆ ಇಷ್ಟ ಇರಲಿಲ್ಲ, ನೀವು ಅದನ್ನು ಕಲ್ಕೊಂಡ್ರಿ. ಹೌದು. ಯಾಕಂದ್ರೆ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವವರಿಲ್ಲ, ಆಸೆ ಇದೆ ಕಲೀಲಿಕ್ಕೆ ಅವರಿಗೆ ವಿದ್ಯಾಭ್ಯಾಸ ಕೊಡಿ, ಆದರೆ ನಿಮಗೆ ಎಲ್ಲ ಸೌಲಭ್ಯ ಇತ್ತು, ಆದರೂ ನಿಮಗೆ ಕಲಿಬೇಕು ಇಷ್ಟ ಇಲ್ಲ, ಆಸಕ್ತಿ ಇರಲಿಲ್ಲ. ಆದರೆ ಮುಂದೆ ನೀವು ಹೇಳ್ತಿದ್ರಿ ಬಾಂಬೆ ಪಟ್ಟಣದಲ್ಲಿ ನಾನು ಎಲ್ಲ ಫ್ರೆಂಡ್ಶಿಪ್ನಗಳ ಮೂಲಕ ನಾನು ಈ ರೀತಿಯಾಗಿ ತಪ್ಪಾದ ಎಲ್ಲ ಜೀವಿತವನ್ನು ನಾನು ನಡೆಸ್ತಾ ಇದ್ದೆ ಎಲ್ಲರೊಟ್ಟಿಗೆ ಸೇರಿಕೊಂಡು. ಇದೆಲ್ಲ ನಡೆಯುತ್ತಿರುವ ಸಮಯದಲ್ಲಿ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನೀವು ರಕ್ಷಣೆ ಹೊಂದಿದ್ದು ಹೇಗೆ? ಆ ಸಮಯದಲ್ಲಿ ನಾನು ಹೇಳಿದ ಹಾಗೆ ಅನೇಕ ಸ್ನೇಹಿತರು ನನಗೆ ಪರಿಚಯ ಆದರು. ನಾನು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ, ಎಲ್ಲೆಲ್ಲಿ ನಾನು ಇರ್ತಿದ್ದೆ, ಯಾವ್ಯಾವ ಕೆಲಸದಲ್ಲಿ ಇರ್ತಿದ್ದೆ, ಅಲ್ಲೆಲ್ಲ ಏನಾದರೂ ಕಾರ್ಯಕ್ರಮಗಳಿದ್ದರೆ ನಮಗೆ ಒಪ್ಪಿಸಿಕೊಡ್ತಾ ಇದ್ದರು. ದೇವರಾಜ ನೀನು ಇದನ್ನು ನೋಡ್ಕೋಬೇಕು, ಇದನ್ನು ನೀನೇ ನಡೆಸ್ಕೊಂಡು ಹೋಗಬೇಕು ಅಂತ. ಈ ರೀತಿಯಾಗಿ ನನ್ನಲ್ಲಿ ದೇವರ ಮೇಲೆ ಇದ್ದಂಥ ಭಯ ಭಕ್ತಿ ಬಹಳ ಕೆಳಮಟ್ಟದಲ್ಲಿ ಇಳಿಯಿತು. ಸ್ನೇಹಿತರ ಜೊತೆ ಕೆಟ್ಟ ಹವ್ಯಾಸಗಳಿಗೆ ನನ್ನನ್ನು ತೊಡಗಿಸಿಕೊಂಡೆ. ಆ ದಿನಮಾನಗಳಲ್ಲಿ ನನ್ನ ಜೀವಿತದಲ್ಲಿ ಇರುವಂಥ ಸಮಾಧಾನ ನಾನು ಕಳ್ಕೊಂಡೆ. ಆ ಯೌವನ ಪ್ರಾಯದಲ್ಲಿಯೇ ನನ್ನ ಸಮಾಧಾನ ನಾನು ಕಳ್ಕೊಂಡೆ. ಪ್ರೀತಿ ನನ್ನ ಬಿಟ್ಟು ಹೋಯಿತು, ಶಾಂತಿ ಇಲ್ಲದಂಗೆ ಹೋಯ್ತು. ವರ್ಷಗಳು ಉರಿಯಿತು, ನನ್ನ ಜೀವಿತದಲ್ಲಿ ಉರುಳಿತು. ಸೊ ಶಾಂತಿ ಕಳೆದುಕೊಂಡೆ, ಸಮಾಧಾನ ಕಳೆದುಕೊಂಡೆ, ನೆಮ್ಮದಿ ಕಳೆದುಕೊಂಡೆ. ಇದಕ್ಕಾಗಿ ತಿರುಗಿ ನಾನು ಭಕ್ತಿಯನ್ನು ಸಂಪಾದನೆ ಮಾಡಬೇಕು, ದೇವ್ರ ಭಯನ ಸಂಪಾದನೆ ಮಾಡಬೇಕು, ಭಕ್ತಿಯನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಅನೇಕ ಕಡೆಗಳಿಗೆ ನಾನು ಹೋದೆ. ಎಲ್ಲಿ ನನಗೆ ಭಕ್ತಿ ಎಲ್ಲ ಸಿಗ್ತದೆ, ಎಲ್ಲಿ ನನಗೆ ಸಮಾಧಾನ ಸಿಗ್ತದೆ, ಎಲ್ಲಿ ನೆಮ್ಮದಿ ಸಿಗುತ್ತೆ, ಎಲ್ಲಿ ಪ್ರೀತಿ ನನಗೆ ಸಿಗುತ್ತೆ, ನನ್ನ ಜೀವಿತಕ್ಕೆ ಒಂದು ಬದಲಾವಣೆ ಎಲ್ಲಿ ಸಿಗುತ್ತೆ ಎಂಬುದಾಗಿ ಅನೇಕ ಕಡೆಗಳಲ್ಲಿ ಹೋದರೂ ಎಲ್ಲೂ ನನಗೆ ಈ ಸಮಾಧಾನ, ಸಂತೋಷ, ನೆಮ್ಮದಿ, ಪ್ರೀತಿ, ಸಂತೋಷ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಸಿಗಲಿಲ್ಲ. ಇದಾದ ನನ್ನ ಸ್ನೇಹಿತರ ಜೊತೆ ನಾನು ಹಂಚಿಕೊಂಡೆ. ಈ ರೀತಿಯಾಗಿದೆ ನನ್ನ ಜೀವನ, ನಾನು ಏನು ಮಾಡಬೇಕು, ಇದಕ್ಕೆ ಯಾವ ರೀತಿ ನಾನು ಬದಲಾವಣೆ ಮಾಡ್ಕೋಬೇಕು ಎಂಬುದಾಗಿ ಅನೇಕ ಅವ್ರ ಹತ್ರ ನನಗೆ ಪ್ಲ್ಯಾನ್ಗಳನ್ನು ಕೇಳಿಕೊಂಡೆ. ಏನಾದರೂ ಇದೆಯಾ, ಸಮಾಧಾನ ನನಗಿಲ್ಲ, ನೆಮ್ಮದಿ ಇಲ್ಲ. ಸೊ ಅನೇಕ ಅವರು ಲೋಕದ ರೀತಿಯಲ್ಲಿ ಅನೇಕ ವಿಷಯಗಳನ್ನು ನನಗೆ ಕಳಿಸಿದರು. ಅದಕ್ಕೆ ಅಡಿಟ್ ಆಗಿಬಿಟ್ಟೆ. ಸೊ ಕುಡಿಯುವುದನ್ನು ಪ್ರಾರಂಭ ಮಾಡಿದೆ. ಬೇಡವಾದ ಕೆಟ್ಟ ಚಟಗಳಿಗೆ ನನ್ನ ಜೀವಿತ ಒಳಗಾಯಿತು. ಅದರಲ್ಲೂ ನನಗೆ ನಿಜವಾದ ಸಮಾಧಾನ ಸಿಕ್ಕಿಲ್ಲ. ತಾತ್ಕಾಲಿಕ
ತಾತ್ಕಾಲಿಕ ತಾತ್ಕಾಲಿಕ ಸಮಾಧಾನ, ಪ್ರೀತಿ, ಸಂತೋಷ, ನೆಮ್ಮದಿ ಸಿಗುತ್ತೆ ಹೊರತು ಮತ್ತೆ ನನಗೆ ನಿಜವಾದ ಸಮಾಧಾನ ನನಗೆ ಎಲ್ಲೂ ಸಿಕ್ಕಲಿಲ್ಲ. ಸೊ ಈ ಸ್ನೇಹಿತರಿಂದ ಸಿಕ್ಕಲಿಲ್ಲ, ಈ ಲೋಕದ ಯಾವ ಸಂಗತಿಗಳಿಂದಲೂ ಯಾವ ಸಂಗತಿಗಳನ್ನು ಮಾಡಿದ್ದರಿಂದಲೂ ನನಗೆ ಸಿಕ್ಕಲಿಲ್ಲ. ಸೊ ಅನೇಕ ಕಡೆಗಳಲ್ಲಿ ಓಡಾಡಿದೆ ಓಡಾಡಿದೆ, ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ, ನನಗೆ ಸಮಾಧಾನ ಬೇಕು, ನೆಮ್ಮದಿ ಬೇಕು, ಪ್ರೀತಿ ಇದು ಇಲ್ಲದೆ ನನ್ನ ಜೀವನ ನಾನು ಬಹಳ ಕಳವಲಗೊಂಡೆ. ಸೊ ಎಲ್ಲಿವರೆಗೂ ಕಳವಲಗೊಂಡೆ ಅಂದರೆ 7 ವರ್ಷಗಳು ನಾನು ಸುಸೈಡ್ ಮಾಡ್ಕೋಬೇಕು, ಯಾಕಂದರೆ ನನ್ನ ಜೀವನ ಬರಿದಾಗಿ ಹೋಯಿತು, ಕತ್ತಲೆಯಾಗಿ ಮಾರ್ಪಡ್ತು, ಸ್ವಲ್ಪನೂ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲದೆ ನಾನು ಸಂಪಾದನೆ ಮಾಡಿದ ಸ್ನೇಹಿತರ ಜೊತೆ ನಾನು ಹೊಡೆದಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಕೈಗೆ ಏನು ಸಿಗುತ್ತೆ, ಯಾವ ವಸ್ತು ಸಿಗುತ್ತೆ ಅದರಲ್ಲಿ ಹೊಡೆದಾಡೋದು, ಬಡಿದಾಡೋದು, ಸಮಾಧಾನ ಇದೆಲ್ಲ ನಾನು ಯಾಕೆ ಮಾಡ್ತೀನಿ ಅಂದರೆ ನನಗೆ ಸಮಾಧಾನ ಇದಿಲ್ಲ. ಯಾರಾದರೂ ಮಾತಾಡಿದರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇದ್ದಿಲ್ಲ, ಯಾರಾದರೂ ಬೈದರೆ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇದ್ದಿಲ್ಲ. ಸೊ ಈಗ ನನ್ನ ಸ್ನೇಹ ಇದೆ ಅಂದರೆ ಕೆಲವು ನಿಮಿಷಗಳಲ್ಲಿ, ಒಂದು ಗಂಟೆಗಳಲ್ಲಿ ಆ ಸ್ನೇಹವನ್ನು ನಾನು ಕಳ್ಕೊಳ್ತಾ ಇದ್ದೆ ನನ್ನ ಸ್ನೇಹಿತರ ಜೊತೆ. ಸೊ ಹೀಗೆ ನನ್ನ ಸ್ನೇಹಿತರು ನನ್ನ ಜೊತೆ ಸ್ನೇಹವನ್ನು ಬೆಳೆಸಲಿಕ್ಕೆ ಹಿಂಜರಿದರು. ಬಹಳ ವೇಗವಾಗಿ ಕೋಪಗೊಳ್ತಾ ಇದ್ದೆ, ಹೊಡೆಯುವುದು, ಬಡಿಯುವುದು, ಕೆಟ್ಟ ಮಾತುಗಳನ್ನು ಆಡುವುದು, ಈ ರೀತಿಯಾಗಿ ಎಷ್ಟು ಸಾರಿ ರಾತ್ರಿಗಳು ವಾಚ್ಮ್ಯಾನ್ಗಳು ಬಂದು ಪೊಲೀಸರು ಬಂದು ಬಿಡಿಸುವುದು, ಯಾಕಂದರೆ ಕುಡಿಯುವುದು ಆ ಮತ್ತಿನಲ್ಲಿ, ಮತ್ತಿನಲ್ಲಿ ಏನೇನೋ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಸಮಾಧಾನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟು ಏನೆಲ್ಲ ಪ್ರಯತ್ನ ಮಾಡಿದೆ, ಈ ಲೋಕದಲ್ಲಿ ಯಾವ ರೀತಿ ಸಿಗುತ್ತೆ, ಏನೆಲ್ಲ ಯಾವ ಯಾವ ಭಾಗದಲ್ಲಿ ಯಾವ ಯಾವ ರೀತಿ ಸಿಗುತ್ತೆ ಸಂಪಾದನೆ ಅದನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ, ಎಲ್ಲೂ ಸಿಗಲಿಲ್ಲ ನನಗೆ. ಕೊನೆಗೆ ಒಂದೇ ದಾರಿ, ಈ ಲೋಕವನ್ನು ಬಿಟ್ಟು ಹೋಗಬೇಕು, ಆವಾಗಲೇ ಸಿಗುವುದು ಅಂತ ತಿಳ್ಕೊಂಡೆ ನಾನು ನನ್ನ ಪ್ರಕಾರ. ಸೊ ನಾನು ಯಾಕೆಂದರೆ ಅದನ್ನು ಯಾಕೆ ನಾನು ಹೌದು ನಿಮ್ಮ ಪ್ರಕಾರ ಯಾಕಂದರೆ ಈ ಲೋಕದ ಎಲ್ಲಿ ಹುಡುಕಿದ್ರು ಒಂದು ಸಮಾಧಾನ ಸಿಗ್ತಾ ಇಲ್ಲ, ಸಿಗಲಿಲ್ಲ. ಇನ್ನು ಒಂದೇ ಆತ್ಮಹತ್ಯೆ, ಆತ್ಮಹತ್ಯೆನೇ ಇದಕ್ಕೆ ಕಾರಣ ಮೂಲ, ಇದರ ಮೂಲಕ ಸಿಗುತ್ತೆ, ಇದರ ಮೂಲಕ ಸಿಗುತ್ತೆ, ಅಲ್ಲಿ ಆದರೂ ನೆಮ್ಮದಿ ಸಿಗುತ್ತೆ, ಆ ರೀತಿಯಾಗಿ ತಿಳ್ಕೊಂಡೆ. ಯಾಕಂದರೆ ಕತ್ತಲೆಯಾಗಿತ್ತು, ಜೀವನ ಸಂಪೂರ್ಣವಾಗಿ ಕತ್ತಲೆಯಾಗಿತ್ತು. ಈ ರೀತಿಯಾಗಿ ಒಂದು ರಾತ್ರಿ ನಾನು ಯೋಚಿಸ್ತಾ ಇದ್ದೆ. ಆ ಟೈಮಲ್ಲಿಯೂ ನಾನು ಮಾಡಬೇಕಾದ ಪೂಜೆ ಪುರಸ್ಕಾರಗಳನ್ನು ಮಾಡಿ ಹೊರಗೆ ಬಂದು ಕೂತು ಸಿಗರೆಟ್ ಸೇದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಾನು ಯಾಕೆ ಬದುಕಬೇಕು, ಯಾತಕ್ಕಾಗಿ ಬದುಕಬೇಕು, ಯಾರಿಗಾಗಿ ಬದುಕಬೇಕು, ನನ್ನನ್ನು ಈ ಲೋಕದಲ್ಲಿ ಪ್ರೀತಿಸೋರು ನಿಜವಾದ ಸ್ನೇಹ, ನಿಜವಾದ ಒಂದು ಸಂಬಂಧ, ನಿಜವಾದ ಒಂದು ಸಮಾಧಾನ ಈ ಲೋಕದಲ್ಲಿಲ್ಲ. ಸೊ ಯಾತಕ್ಕಾಗಿ ನಾನು ಬದುಕಬೇಕು ಎಂಬುದಾಗಿ ನನ್ನೊಳಗೆ ನಾನು ಪ್ರಶ್ನೆ ಹಾಕಿದೆ. ಈ ರೀತಿಯಾಗಿ ಯೋಚನೆ ಮಾಡ್ತಿರುವಾಗ ಒಬ್ಬ ಕುಂದಾಪುರದಲ್ಲಿರುವಂಥ ಅನ್ನೋನ್ ಪರ್ಸನ್, ಅವರ ಪರಿಚಯ ನನಗೆ ಇದ್ದಿಲ್ಲ, ಒಬ್ಬ ಸ್ನೇಹಿತರು ಬಂದು ನನ್ನ ಜೊತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಬಾಂಬೆ ಪಟ್ಟಣದಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅಂದರೆ ನಾನು ಯೇಸುವನ್ನು ಯಾವ ರೀತಿ ತಿಳ್ಕೊಂಡೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಗ ನನ್ನ ಹೆಸರು ಕೇಳಿದರು, ಅನೇಕ ವಿಚಾರಗಳನ್ನು ಕೇಳಿದರು. ಕೇಳಿದಾಗ ನನ್ನ ಹೆಸರುಗಳನ್ನು ಕೇಳಿದೆ ಭಾಳ ದುಃಖಗಳಿಂದ. ಅವ್ರ ಜೊತೆ ಸ್ನೇಹ ಬೆಳೆಯಬೇಕೆಂಬ ಭಾವನೆ ನನಗಿಲ್ಲ, ಸಂಬಂಧ ಒಂದು ಫ್ರೆಂಡ್ಶಿಪ್ ಮಾಡಬೇಕೆಂಬ, ಯಾಕಂದರೆ ಎಲ್ಲ ಕಳ್ಕೊಂಡ್ಬಿಟ್ಟೆ ನಾನು, ಎಲ್ಲ ಜೀವನದಾಗ ಎಲ್ಲ ಕಳ್ಕೊಂಡ್ಬಿಟ್ಟೆ. ಸೊ ಭಾಳ ಬೇಸರ ಆಗಿ ಓಕೆ, ಅವ್ರ ಜೊತೆ ನನ್ನ ಜೊತೆ ಮಾತಾಡ್ತಾ ಇದ್ದರು. ಮಾತಾಡ್ತಾ ಇದ್ದಾಗ ಕೊನೆಗೆ ಅವರೆಲ್ಲ ನಾನು ಮಾತಾಡಿದ ಮೇಲೆ ಅವರು ನನಗೆ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಅಂತ, ಒಂದು ಆಯಿತು ಧಾರಾಳವಾಗಿ ಕೇಳಬಹುದಂತ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಿಜವಾದ ದೇವರು ನಿನಗೆ ಗೊತ್ತಾ ಅಂತ ಕೇಳಿದರು. ಸೊ ನಾನು ಭಾಳ ಗಲಿಬಿಲಿಗೆ ಒಳಗೊಂಡೆ, ಆಗಲೇ ಎಲ್ಲವನ್ನು ಕಳ್ಕೊಂಡ್ಬಿಟ್ಟೆ, ಇನ್ನು ನಿಜವಾದದ್ದು ಏನು ಎಂಬುದಾಗಿ, ಇನ್ನು ನಿಜವಾದದ್ದು ಏನು ಇದೆ, ಎಲ್ಲ ಕಡೆ ಹೋಗಿದ್ದೀರಿ ಎಲ್ಲೂ ಸಿಗಲಿಲ್ಲ, ಮತ್ತೆ ಇಲ್ಲಿ ಎಲ್ಲೂ ಸಿಗಲಿಲ್ಲ, ಇನ್ನೂ ನಿಜವಾದದ್ದು ಏನು ಇದೆ, ಎಲ್ಲ ನಿಜವಾದನ್ನು ನೋಡಿದೆ, ಅನುಭವಿಸಿದೆ, ಅದು ಶಾಶ್ವತವಾದ ಯಾವ ಸಿಕ್ಕಿಲ್ಲ, ಎಲ್ಲ ತಾತ್ಕಾಲಿಕ, ಇನ್ನೇನಿದೆ ನಿಜವಾದದ್ದು, ನಿಜವಾದ ದೇವರು ಗೊತ್ತಾ. ನಾನು ಆ ಸಮಯದಲ್ಲಿ ಬಹಳ ಭಯದಿಂದ ಏನು ಮಾತಾಡಬೇಕು ಅವರಿಂದ ತೋಚದೆ, ನಾನು ಯಾವುದು ನನಗೆ ಗೊತ್ತಿಲ್ಲ, ಏನಾದರೂ ಇದ್ರೆ ನೀವು ಹೇಳಿ, ಯಾಕಂದರೆ ಎಲ್ಲ ಅನುಭವಿಸಿ ಆಗಿದೆ, ಇನ್ಯಾವುದು ಗೊತ್ತಿಲ್ಲ ನನಗೆ, ಏನಾದರೂ ಇದ್ರೆ ಹೇಳ್ರಿ. ಆವಾಗ ಅವರು ನನಗೆ ಯೇಸು ಕ್ರಿಸ್ತನ ಪ್ರೀತಿಯ ಬಗ್ಗೆ ನಾಲ್ಕು ಮಾತಾಡಿದರು. ಯೇಸು ಕ್ರಿಸ್ತ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ನಮಗೆ ಸಮಾಧಾನ ಕೊಟ್ಟರೆ ಯಾವ ರೀತಿ ಕೊಡ್ತಾನೆ ಸಮಾಧಾನ, ಸಂತೋಷ ಕೊಟ್ಟರೆ ಯಾವ ರೀತಿ ಕೊಡ್ತಾನೆ, ಜೀವನ ಕೊಟ್ಟರೆ ಯಾವ ಜೀವನ ನಮಗೆ ಕೊಡ್ತಾನೆ ಎಂಬುದಾಗಿ ಮಾತಾಡಿದರು. ಸೊ ಅಲ್ಲಿವರೆಗೂ ನಮ್ಮ ಊರಲ್ಲಿ ಯಾವ ಚರ್ಚುಗಳಿಲ್ಲ, ನಾನು ಯಾವತ್ತೂ ಬೈಬಲ್ ಮುಟ್ಟಿದವನಲ್ಲ, ಯಾವ ಕ್ರೈಸ್ತ ಸಹೋದರರು ಸ್ನೇಹಿತರು ನನ್ನ ಜೊತೆ ಸಂಬಂಧನೇ ಇದ್ದಿಲ್ಲ, ಯಾವ ಸ್ನೇಹಿತರು ನನಗೆ, ಯಾವ ಸ್ನೇಹಿತರು ಆವಾಗ ನನಗೆ 19 ವರ್ಷ, ಈಗಲೂ ನೆನಪಿದೆ 19 ವರ್ಷ ಜೂನ್, ಅಲ್ಲಿವರೆಗೆ ನನಗೆ ಯಾವ ಸ್ನೇಹಿತರು ಇಲ್ಲ, ಎಂದಿಗೂ ಚರ್ಚ್ ಬಾಗಿಲು ನೋಡಿದವನಲ್ಲ, ಚರ್ಚ್ಗೆ ಹೋದವನು ಅಲ್ಲ, ಯಾವ ಅವತ್ತಿನವರೆಗೂ ಯೇಸಿನ ಬಗ್ಗೆ ನಾನು ಕೇಳಲಿಲ್ಲ, ನನ್ನ ಕಿವಿಯಿಂದ ನಾನು ಯೇಸಿನ ಬಗ್ಗೆ ಕೇಳಲೇ ಇಲ್ಲ. ಅವತ್ತೇ ಕೇಳಿದೆ ಯೇಸುವಿನ ಬಗ್ಗೆ, ಒಳ್ಳೆ ಸಮಾಚಾರ,
ಶುಭ ಸಮಾಚಾರ. ಯೇಸುವಿನ ಸಮಾಧಾನ, ನಿಜವಾಗಿ ಕೊಡುವಂಥ ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿಯ ಬಗ್ಗೆ. ಸೊ ಎಲ್ಲದರ ಬಗ್ಗೆ ನೋಡಿದೆ, ಕೇಳಿದೆ, ಅನುಭವಿಸಿದೆ. ಇದನ್ನು ಒಂದು ಏನೋ ಒಂದು ವಿಚಿತ್ರವಾಗಿದೆ. ಸರಿ, ನಾನು ಸಾಯುವುದನ್ನು ಪೋಸ್ಟ್ಪೋನ್ ಮಾಡಿದೆ, ಮುಂದೆ ಆಗಿದೆ. ಒಂದು ಸಾರಿ ಚರ್ಚಿಗೆ ಹೋಗಿ ಬರಬೇಕು, ನೋಡೋಣ ಯೇಸು ಕ್ರಿಸ್ತನಲ್ಲಿ ನನ್ನ ಜೀವನ ಬದಲಾಗುತ್ತಾ ಎಂಬುದಾಗಿ ನನ್ನ ಯೋಚನೆ ಬದಲಾವಣೆ ಮಾಡಿಕೊಂಡೆ. ಇನ್ನೊಂದು ದಾರಿ, ಒಂದು ಅವಕಾಶ, ಒಂದು ಅವಕಾಶ ನೋಡೋಣ, ಚರ್ಚಿಗೆ ಹೋಗಿ ನೋಡೋಣ, ಎಲ್ಲವಾಯಿತು. ಹೌದು, ಈ ರೀತಿಯಾಗಿ ಅವರು ಹೇಳಿದಂಥ ದಿನ, ಆ ವಾರ ಬಂತು, ನಾನು ಸಿದ್ಧನಾದೆ. ನಾನು ಕರ್ಕೊಂಡು ಹೋದ್ರು ಚರ್ಚಿಗೆ, ಬೈಕಳ ಅಂತ ಒಂದು ಊರಲ್ಲಿ ಚರ್ಚ್ ಇತ್ತು. ಆ ಚರ್ಚಿಗೆ ಸರಿಯಾದ ಆ ಒಂದು ಸಭೆಗೆ ದೇವರು ನನ್ನ ನಡೆಸಿದರು. ಆ ಚರ್ಚಿನ ಮುಂದೆ ಏನಾಯಿತು ಪಾಸ್ಟರ್, ನಿಮ್ಮ ಜೀವನ? ಅಲ್ಲಿ ಹೋದ ಮೇಲೆ ಅಲ್ಲಿ ಆರಾಧನೆ ಮಾಡ್ತಾಯಿದ್ರು, ದೇವರನ್ನು ಆರಾಧನೆ ಮಾಡ್ತಾಯಿದ್ರು, ಹಾಡಾಡ್ತಾಯಿದ್ರು. ಅಲ್ಲಿ ಹೋಗಿ ಕೂತ್ಕೊಂಡೆ ನಾನು, ಏನು ಗೊತ್ತಿಲ್ಲ ನನಗೆ, ಬೈಬಲ್ ತಗೊಂಡು. ಏನು ಅನಿಸಿತ್ತು ನಿಮಗೆ ಅಲ್ಲಿ? ಅಲ್ಲಿ ಹೋಗಿ ಕೂತ ಮೇಲೆ ಒಂದು ತಾಯಿ ಒಂದು ಸಾಕ್ಷಿ ಹೇಳಿದರು, ಯೇಸು ಕ್ರಿಸ್ತನು ಅವರ ಜೀವನದಲ್ಲಿ ಮಾಡಿದಂಥ ಒಂದು ಸಾಕ್ಷಿ, ನಿಜವಾದ ಸಾಕ್ಷಿ. ನನಗೆ ಭಾಳ ಆಶ್ಚರ್ಯ ಆಯಿತು, ಇದು ನಿಜವಾದ ಸಾಕ್ಷಿಯ? ಎಲ್ಲೂ ಕೇಳಲಿಲ್ಲ ದೇವರ ಹತ್ರ ಹೋಗಿ ಇಂಥ ಸಾಕ್ಷಿಯನ್ನು ನಾನು ಹೊಂದಿಕೊಂಡು ಇಂಥ ನನ್ನ ಜೀವನದಲ್ಲಿ ಬದಲಾವಣೆ. ಅದು ಆ ಸಾಕ್ಷಿ ನನ್ನನ್ನು ಬಹಳವಾಗಿ ಎಳೆದುಕೊಂಡು ಸೆಳೆಯಿತು, ನನ್ನ ಮನಸ್ಸನ್ನು ಸೆಳೆಯಿತು. ಸೊ ಅದಾದ ನಂತರ ಹಾಡಾಡಿದರು ಅಲ್ಲಿ, ದೇವರ ಸತ್ಯವೇದದ ಮಾತುಗಳನ್ನು ಮಾತಾಡಿದರು. ಮಾತಾಡಿದ ಮೇಲೆ ಪ್ರಾರ್ಥನೆ ಎಲ್ಲ ಮುಗೀತಲ್ಲಿ ಅಂತ್ಯಾಶೀರ್ವಾದ ಕೊಟ್ಟರು. ಮುಗಿದ ಮೇಲೆ ಸ್ನೇಹಿತರು ಕರ್ಕೊಂಡು ಹೋಗಿದ್ದ ನನ್ನ ಸ್ನೇಹಿತರು, ದೇವರ ಸೇವಕರು, ಚರ್ಚ್ ಫಾದರ್ ಅಂತಾರಲ್ಲ ಸೇವಕರು, ದೇವರ ಸೇವಕರು, ಅವ್ರ ಹತ್ರ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಕೇಳಿದರು, ನಾನಂದೇ ಪ್ರಾರ್ಥನೆ ಮಾಡಿ ನನಗೋಸ್ಕರ. ಅವ್ರು ಕೇಳಿದರು, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ನಾನು ಆವಾಗ ಮನಸ್ಸು ಬಿಚ್ಚಿ ಅವ್ರ ಜೊತೆ ಮಾತಾಡಿದೆ. ಈಗ ಯಾರಾದರೂ ಕೇಳಿದರೆ ಸ್ವಲ್ಪ ನಾಚಿಕೆ ಆಗುತ್ತೆ. ಆ ಸಮಯದಲ್ಲಿ ನನ್ನ ಮನಸ್ಸು ಬಿಚ್ಚಿ ಅವ್ರ ಜೊತೆ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಸೊ ಇಂಥ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ, ಹಿಂಗೆಲ್ಲ ಜೀವನ ಮಾಡಿಕೊಂಡು ನನ್ನ ಜೀವನ ಸಂಪೂರ್ಣವಾಗಿ ಕತ್ತಲೆಮಯವಾಗಿದೆ. ನನಗೆ ಇದಕ್ಕೊಂದು ಇದಕ್ಕೊಂದು ಮುಕ್ತಿ ಬೇಕು, ನನಗೆ ನನ್ನ ಜೀವನಕ್ಕೊಂದು ಬದಲಾವಣೆ ಬೇಕು. ಯಾವ ರೀತಿ ಸಂಪಾದನೆ ಮಾಡೋದು ಎಲ್ಲ ಮಾತಾಡಿದ ಮೇಲೆ, ಓಕೆ, ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ಅಂತ ಅವ್ರು ತನ್ನ ಕೈಯನ್ನು ನನ್ನ ತಲೆ ಮೇಲೆ ಇಟ್ಟರು. ಪ್ರಾರ್ಥನೆ, ಅವರು ಯೇಸು ಕ್ರಿಸ್ತನ ಮೇಲೆ ಅನೇಕ ವಿಷಯಗಳನ್ನು ಹೇಳಿ ಪ್ರಾರ್ಥನೆ ಮಾಡಿ ನನಗೋಸ್ಕರ ಯೇಸುವಲ್ಲಿ ಬೇಡಿದರು. ಬೇಡಿದಾಗ ಏನೋ ಒಂದು ನಿಜವಾಗಿ ಒಂದು ಅನುಭವ, ಒಳ್ಳೆ ಅನುಭವ ನನಗೆ ಅಲ್ಲೇ ಆಯಿತು. ನನ್ನ ಪ್ರಾರಂಭ, ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆಯಿತು. ಅಲ್ಲಿ ತಿರುಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅನುಭವ ನನಗೆ ಅಲ್ಲೇ ಆಯಿತು. ಆ ಸಭೆಯೊಳಗೆ, ಆ ಚರ್ಚೆಯೊಳಗೆ ಪ್ರಾರ್ಥನೆ ಮಾಡಿದಾಗ ಅವರು ಏನೋ ಒಂದು ದೇವ್ರ ಬೆಳಕು ನನ್ನ ಮೇಲೆ ಆಗಿನೇ ಇಳಿತಾ ಇದೆ. ಏನೋ ಏನೇನೋ ಸಂಗತಿಗಳು, ಏನೇನೋ ಸಂಗತಿಗಳು ನನ್ನ ಜೀವನದಿಂದ ಬಿಟ್ಟು ಹೋಗ್ತಾ ಇದೆ. ಒಂದು ದೇವರ ಬೆಳಕು ಹಾಗೆ ನಾನು ಅನುಭವಿಸ್ತಾ ಇದ್ದೀನಿ ಅದನ್ನು. ದೇವರ ಬೆಳಕು ನನ್ನ ಮೇಲೆ ಹಾಗೆಯೇ ಇದರ ಮೊದಲು ಅನೇಕ ಸಂಗತಿಗಳು ನನ್ನ ಜೀವಿತದಲ್ಲಿ ನಡೆದು ಹೋಯಿತು. ಸೊ ದೇವರ ಬೆಳಕು ಹಾಗೆಯೇ ನನ್ನ ಮೇಲೆ ಇಳಿದು ಬಂತು. ಏನೋ ಒಂದು ಬಹಳ ಸಂತೋಷವಾಯಿತು. ಅವರು ಪ್ರಾರ್ಥನೆ ಮಾಡಿದ ಮೇಲೆ ನನ್ನ ಕಣ್ಣು ತೆರೆದೆ. ಬಹಳ ಸಂತೋಷವಾಯಿತು ಅಂದರೆ ಅಷ್ಟಾಗಿ ನಾನು ಯಾವತ್ತೂ ಅಷ್ಟು ಸಂತೋಷ ಅನುಭವಿಸಿಲ್ಲ. ಮೊದಲನೇ ಬಾರಿ? ಹೌದು, ಮೊದಲನೇ ಬಾರಿ. ಎಷ್ಟು ವರ್ಷಗಳ ನಂತರ ಎಲ್ಲೂ ಎಲ್ಲ ಹುಡುಕಿ ಹುಡುಕಿ ಎಲ್ಲೂ ಸಿಗದ ಒಂದು ಸಮಾಧಾನ, ಸಂತೋಷ. ಆ ಒಂದು ಚರ್ಚಿಗೆ, ಒಂದು ಪ್ರೇಯರ್ಗೆ ಹೋದಾಗ, ನಿಜ, ಆ ಸೇವಕರು ಪ್ರಾರ್ಥನೆ ಮಾಡುವಾಗ, ಹೌದು, ಅಲ್ಲಿ ನೀವು ಅನುಭವಿಸಿದಿರಿ. ಹೌದು, ಮುಂದೆ ಹಾಗೆ ಹೇಗೆ ಅನಿಸಿತು, ಏನಾಯ್ತು? ಯಾವತ್ತೂ ಒಂದು ಸಣ್ಣ ಬಾಲ್ಯ ಪ್ರಾಯದಲ್ಲಿ ಇವಾಗ ಆಟ ಆಡ್ತಿರುವಾಗ ನಾನು ಸಂತೋಷ ಪಡ್ತಿದ್ದೆ ಕಾಣುತ್ತೆ, ಬಟ್ ನಾನು ಯೌವನ ಪ್ರಾಯಕ್ಕೆ ಬಂದ ಮೇಲೆ ಅಂತ ಸಂತೋಷವನ್ನು ನಾನು ಅನುಭವಿಸಲೇ ಇಲ್ಲ. ಆ ದಿನವೇ ನಾನು 1999 ಜೂನ್ ತಿಂಗಳಲ್ಲಿ ಆ ಸಂತೋಷವನ್ನು ನಾನು ಅನುಭವಿಸಿದೆ. ಸೊ ಅನುಭವಿಸಿದ ಮೇಲೆ ಸಂತೋಷವಾಯಿತು. ಒಂದು ಬೈಬಲ್ ತಗೊಂಡೆ. ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನನ್ನ ಕೈಯಲ್ಲಿ ಬೈಬಲ್ ತಗೊಳ್ತಿರೋದು ಅಲ್ಲಿವರೆಗೆ. ನನಗೆ 19 ವರ್ಷ ನನ್ನ ಕೈಯಲ್ಲಿ ಬೈಬಲ್ ತಗೊಂಡೆ. ಇದನ್ನು ಓದಬೇಕು, ಇದರಲ್ಲಿ ಏನಿದೆ ಅಂಥದ್ದು, ಇದರಲ್ಲಿ ಏನಿದೆ. ಸೊ ನಾನು ತೆಗೆದುಕೊಂಡೆ ನನ್ನ ಕೋಣೆಗೆ ದಿನ ಮಾಡೋ ಒಂದು ಪ್ರಾರ್ಥನೆಯಲ್ಲಿ ಈ ರೀತಿ ನನ್ನ ಜೀವನ ಸಂಪೂರ್ಣ ಬದಲಾವಣೆ ಆಯಿತು. ಸತ್ಯವೇದ ಇದರಲ್ಲಿ ಏನೋ ಇದೆ, ಇದರಲ್ಲಿ ಏನೋ ಇದೆ. ಸೊ ನಾನು ಆವಾಗಲೇ ತೀರ್ಮಾನ ಮಾಡಿದೆ, ನಾನು ಸಾಯುವುದಿಲ್ಲ, ಸುಸೈಡ್ ಮಾಡಿಕೊಳ್ಳಲ್ಲ ನಾನು. ನಾನು ಬದುಕಬೇಕು, ನಾನು ಬದುಕಬೇಕಂತ ಆಸೆ ಉಂಟಾಯಿತು. ಕಾರಣ ಏನಂದರೆ, ನಿಜವಾದ ಸಮಾಧಾನ ಸಿಗ್ತಾ ಇದೆ, ಅಲ್ಲಿ ಪ್ರೀತಿ ಸಿಕ್ತು. ನಿಜವಾದ ಸಮಾಧಾನ, ಪ್ರೀತಿ, ಸಂತೋಷ, ನೆಮ್ಮದಿ, ನೆಮ್ಮದಿ, ಒಂದು ಜೀವನದಲ್ಲಿ ಒಂದು ಬದಲಾವಣೆ ನನಗೆ ಅಲ್ಲಿ ಸಿಕ್ತು. ಸೊ ನಾನು ಸಾಯಬಾರ್ದು, ನಾನು ಬದುಕಬೇಕು ಎಂಬುದಾಗಿ ತೀರ್ಮಾನ ಮಾಡಿದೆ. ದಿನ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಬಾಕಿ ಓದಂಗೆ ಅನೇಕ ವಿಷಯಗಳು ನನಗೆ, ಸತ್ಯಾಂಶಗಳ ವಿಷಯಗಳು, ಈ ರೀತಿಯಾಗಿ ಯೌವನ ಪ್ರಾಯದಲ್ಲಿ ನಾನು ಯೇಸು ಕ್ರಿಸ್ತನನ್ನು ಕಂಡುಕೊಂಡ್ರಿ. ಯೇಸು ಸ್ವಾಮಿಯನ್ನು ಕಂಡುಕೊಂಡಾಗ ಅನುಭವ ಕೂಡ ನೀವು ಹಂಚಿಕೊಂಡ್ರಿ. ಮುಂದೆ ನಿಮ್ಮ ಜೀವನ, ಈಗ ಯೇಸು ಸ್ವಾಮಿಯ ಸಂತ ರಕ್ಷಣೆ ಅಂಗೀಕರಿಸಿ, ರಕ್ಷಣೆ ಹೊಂದಿದ ಮೇಲೆ, ಹೌದು, ಮುಂದೆ ನೀವು ಏನು ಕೆಲಸ ಮಾಡಿದ್ದೀರಾ ಅಥವಾ ಈ ರೀತಿಯಾಗಿ ಇಲ್ಲಿ ಬಾಂಬೆ ಪಟ್ಟಣದಲ್ಲಿದ್ದೀರಾ, ಊರಿಗೆ ಬಂದಿರಾ? ನನ್ನ ಸ್ನೇಹಿತರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇದ್ದಾಗ
ನಾನು ಕೆಲವು ದಿವಸ ಉಪವಾಸ ಪ್ರಾರ್ಥನೆಯಲ್ಲಿದ್ದೆ. ನಾನು ಪ್ರಾರ್ಥನೆಯಲ್ಲಿದ್ದೀರಿ. ಒಂದು ನೇರವಾಗಿ ಒಂದು ಇಂಥ ಒಂದು ಸಣ್ಣ ಕೋಣೆಗೆ ಹೋಗಿ, ಮೇಲಂತಸ್ತಿನ ಕೋಣೆಗೆ ಹೋಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅಲ್ಲಿ ಏನೋ ಒಂದು ಮಾತಾಡಿದ ಅನುಭವ ನನಗುಂಟಾಯಿತು. ಯಾರೋ ನನ್ನ ಜೊತೆ ನೇರವಾಗಿ ಮಾತಾಡ್ತಿದ್ದಾರೆ, ನನ್ನ ರಕ್ಷಣೆ ಹೊಂದಿದ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಅನುಭವ. ಯಾರೋ ನನ್ನ ಜೊತೆ ಮಾತಾಡ್ತಾರೆ, ನನ್ನ ಹೆಸರು ಹಿಡಿದು ಕರೀತಾ ಇದ್ದಾರೆ, ದೇವರಾಜ್ ದೇವರಾಜ್ ಅಂತ. ಭಾಳ ನನಗೆ ಭಯ ಆಯಿತು. ನಾನು ಪ್ರಾರ್ಥನೆ ಅಲ್ಲೇ ಬಿಟ್ಟು, ಅರ್ಧದಲ್ಲೇ ಬಿಟ್ಟು ಮೇಲಂತಸ್ತಿನ ತಕ್ಷಣ ನಾನು ಕೆಳಗೆ ಓಡ್ ಬಂದೆ. ನಾನು ಇದೇನು, ಯಾಕಂದರೆ ಹೊಸ ಅನುಭವ. ಕತ್ತಲೆ ಕೋಣೆಯಲ್ಲಿ ಒಂದು ಬೆಳಕುಂಟಾಯಿತು, ಯಾರೋ ಮಾತಾಡಿದ ಅನುಭವ ಆಯಿತು. ನಾನು ಅದನ್ನು ಬಿಟ್ಟು ಕೆಳಗೆ ಓಡ್ ಬಂದೆ. ಆಗ ಭಾಳ ನನಗೆ ಭಾಳ ಗೊಂದಲಕ್ಕೆ, ಈ ಕತ್ತಲೆ ಕೋಣೆಯಲ್ಲಿ ನನ್ನನ್ನು ಯಾರು ಕರೆದರು, ಈ ಬೆಳಕು ಎಲ್ಲಿಂದ ಬಂತು, ಭಾಳ ಗೊಂದಲಕ್ಕೊಳಗಾದೆ. ಇದಾದ ಮೇಲೆ ನನ್ನ ಸ್ನೇಹಿತರ ಜೊತೆ ಇದನ್ನು ಹಂಚಿಕೊಳ್ಳಲಿಲ್ಲ. ಏನು ನಾನು ಇದೇನೋ ಒಂದು ಹೊಸ ಅನುಭವ. ತಿರುಗಿ ನನ್ನ ಪ್ರಾರ್ಥನೆ ಸಮಯ ಇತ್ತು, ತಿರುಗಿ ಪ್ರಾರ್ಥನೆ ಸಮಯಕ್ಕೆ ಹೋದೆ. ಆಗ ಹೋಗೋ ಮುಂಚೆ ಒಂದು ವಾಕ್ಯ ನೆನಪಾಯಿತು, ಬೈಬಲ್ ಓದಿದಂಥ ಒಂದು ವಾಕ್ಯ ನನಗೆ ನೆನಪಾಯಿತು. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ನನಗೆ ಭಾಳ ಗಲಿಬಿಲು ಉಂಟಾಯಿತು ಆ ಒಂದು ಶಬ್ದ. ತಿರುಗಿ ಹೋದೆ, ತಿರುಗಿ ಅದೇ ಕೂಗು, ಅದೇ ವಾಯ್ಸ್, ಅದೇ ಸ್ವರ, ದೇವರಾಜ್ ದೇವರಾಜ್ ಅಂತ ಬೆಳಕುಂಟಾಯಿತು. ಸೊ ನಾನು ಕಣ್ಣು ಮುಚ್ಚಿದ್ದೆ, ಕಣ್ಣು ತೆರೆದಿಲ್ಲ. ಎಲ್ಲೋ ದೇವರು ಮಾತಾಡ್ತಿದ್ದೆ ನನ್ನ ಜೊತೆ. ಸೊ ನಾನು ನಿನ್ನ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ಇಲ್ಲಿ ಆಯಿತು, ನೀನು ಬಂದ ಕೆಲಸ ಆಯಿತು, ಆಯಿತು. ನೀನು ತಿರುಗಿ ಕರ್ನಾಟಕಕ್ಕೆ ಹೋಗಬೇಕು, ನಿನ್ನ ಸ್ವಂತ ಊರಿಗೆ ಹೋಗಬೇಕು, ಸ್ವಂತ ಮನೆಗೆ ಹೋಗಬೇಕು. ನಾನು ನಿನ್ನ ಜೀವಿತದಲ್ಲಿ ಏನೇನೋ ಮಾಡಿದ್ದೀನೋ ಉಪಕಾರಗಳನ್ನು, ನಿನಗೆ ಜೀವನ ಕೊಟ್ಟೆ, ನಿನಗೆ ಸಮಾಧಾನ ಕೊಟ್ಟೆ, ನೀನು ಬಯಸಿದ್ದನ್ನು ನಾನು ಕೊಟ್ಟೆ ನಿನಗೆ. ಸೊ ನೀನು ಸ್ವಂತ ಊರಿಗೆ ಹೋಗಿ ನನ್ನ ಸೇವೆ ನೀನು ಯೌವನಸ್ಥರ ಮಧ್ಯದಲ್ಲಿ ಮಾಡಬೇಕು, ಹೋಗು ಎಂಬುದಾಗಿ, ಜನರ ಮಧ್ಯದಲ್ಲಿ ನನ್ನ ಜನರ ಮಧ್ಯದಲ್ಲಿ ಮಾಡು ಎಂಬುದಾಗಿ ದೇವರು ನನಗೆ ತಿಳಿಸಿದರು. ಈ ರೀತಿಯಾಗಿ ನಾನು ಊರಿಗೆ ಬಂದೆ, ತಿರುಗಿ ಬಾಂಬೆ ಬಿಟ್ಟು ಊರಿಗೆ. ಫಸ್ಟ್ ನೀವು ಊರಿಗೆ ಬಂದ ತಂದೆ ಮನೆಗೆ ಬಂದಿರಾ? ಹಾಂ, ಸೀದಾ ನಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ನೀವೀಗ ದೇವರಲ್ಲಿ ನಿಮಗೆ ಒಂದು ಸ್ವರವ ದೇವರ ಕೇಳಿದ್ರು. ಹೌದು, ನಿಮಗೆ ದೇವರು ಮಾತಾಡಿದರು ಈ ಸ್ವರ್ಥ ಸೇವೆ ಮಾಡಲಿಕ್ಕೆ. ಈ ರೀತಿಯಾದ ಒಂದು ಪ್ರೇರಣೆ ನಿಮಗೆ ಸಿಕ್ಕಿತ್ತೇನೋ ಗೊತ್ತಿಲ್ಲ, ಮತ್ತೆ ಮುಂದೆ ನಿಮಗೆ ಪ್ರೇರಣೆ ಇದು ಸಿಕ್ಕಿತ್ತು. ಆದರೂ ನಿಮಗೆ ಹೇಗೆ ಪ್ರೇರಣೆ ಆಯಿತು ನಾನು ಸ್ವಾರ್ಥ ಸಾರಲೇಬೇಕು? ಸಮಯದಲ್ಲಿ ನಾನು ಈ ಮೊಬೈಲ್ಗಳೆಲ್ಲ ಇದ್ದಿಲ್ಲ. ಇದೊಂದು ಎಷ್ಟು ವರ್ಷಗಳ ಹಿಂದೆ, 16 ವರ್ಷಗಳ ಹಿಂದೆ. ಆವಾಗ ನಾನು ಯೇಸುವನ್ನು ನಂಬಿದ್ದು. ಮೊಬೈಲ್ಗಳು ಭಾಳ ವಿರಳ, ಭಾಳ ವಿರಳ ಮೊಬೈಲ್ಗಳು. ಇಂಗ್ಲ ಲೆಟ್ರ್ ಪತ್ರ ಬರಿತಾ ಇದ್ದರು, ನಮ್ಮ ಮನೆಯಿಂದ ಪತ್ರ ಬರ್ತಾ ಇತ್ತು, ನಾನು ಪತ್ರ ಬರಿತಾ ಇದ್ದೆ. ಅದೊಂದು ಒಂದು ವಾರ ಹೋಗ್ಲಿಕ್ಕೆ 10 ದಿವಸ 15 ದಿವಸ ಹಿಡಿತಾ ಇತ್ತು. ಆವಾಗ ನಾನು ನನ್ನ ಮನೆಗೆ ಯೇಸುವನ್ನು ನಂಬಿದ್ದೀನಿ, ನನ್ನ ಅಣ್ಣನಿಗೆ, ನನ್ನ ಅತ್ತಿಗೆಗೆ, ನನ್ನ ತಾಯಿಗೆ ವಿಷಯ ತಿಳಿಸಿದೆ, ನಾನು ಯೇಸುಸ್ವಾಮಿಯನ್ನು ನಂಬಿದ್ದೀನಿ. ಅವರು ಅದನ್ನು ಭಾಳ ಸರಳವಾಗಿ ತೆಗೆದು, ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಸರಳವಾಗಿ ತಗೊಂಡ್ರೆ ಏನೋ ಸ್ನೇಹಿತರ ಜೊತೆ ಹೋಗ್ತಾ ಇದ್ದಾನೆ ಎಂಬುದಾಗಿ. ಈ ರೀತಿಯಾಗಿ ನನಗೆ ಇದೊಂದು ತಮಾಷೆಯಾಗಿ ನಾನು ಹೇಳ್ತಾ ಇದ್ದೀನಿ. ಏನಂದರೆ ನನ್ನ ಹೆಸರು ದೇವರಾಜ ಪೂಜಾರಿ ಎಂಬುದಾಗಿ ಅವರು ನನಗೆ ಅಡ್ರೆಸ್ ಹಾಕಿ ನನ್ನ ಅಡ್ರೆಸ್ ಕಳಿಸ್ತಾ ಇದ್ರು. ಬಟ್ ಬಾಂಬೆಗೆ ಬಂದ ಮೇಲೆ ಆ ಪತ್ರದಲ್ಲಿ ನನ್ನ ಸ್ನೇಹಿತರು ಅದನ್ನು ಫುಲ್ ಚೇಂಜ್ ಮಾಡ್ತಾಯಿದ್ರು ಆ ಅಡ್ರೆಸ್ಸನ್ನು. ಯಾಕಂದರೆ ನಾನು ಯೇಸುವಮ್ಮೆ ನಂಬಿದ್ದು, ನನ್ನ ಸ್ನೇಹಿತರಿಗೆ ಬಾಂಬೆಲಿದ್ದಂತೆ ಎಲ್ಲ ಸ್ನೇಹಿತರು ಗೊತ್ತಾಯಿತು. ಎಲ್ಲರೂ ನನ್ನನ್ನು ವಿರೋಧಿಸಿದರು, ಎಲ್ಲರೂ ನನ್ನನ್ನು, ಅವ್ರು ತಪ್ಪಾಗಿ ನನ್ನ ತಿಳ್ಕೊಂಡ್ರು, ಅಲ್ಲಿವ್ರು ತಪ್ಪಾಗಿ ನಾನು ತಿಳ್ಕೊಂಡ್ರು. ನಾನು ಕೆಟ್ಟವನಾಗಿದ್ದಾಗ ಎಲ್ಲರೂ ದೇವರಾಜ ಒಳ್ಳೆಯವನು 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 ಅಂತ ಹೇಳ್ತಿದ್ರು. ಯಾವಾಗ ಒಳ್ಳೆಯವನಾದೆ, ಸೊ ನನ್ನನ್ನು ಕೆಟ್ಟವನು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಪತ್ರ ಏನಿತ್ತಂದರೆ, ಪೂಜಾರಿ ಅಂತ ತೆಗೆದು ಡಿಸೋಜ, ಈ ರೀತಿಯಾಗಿ ನನ್ನ ಜೊತೆ ತಮಾಷೆಯಾಗಿ ನನ್ನ ಜೊತೆ ವರ್ತನೆ ಮಾಡ್ತಾಯಿದ್ರು. ಈ ರೀತಿಯಾಗಿ ನಾನು ಊರಿಗೆ ಬಂದೆ. ಊರಿಗೆ ಬಂದಮೇಲೆ ನನ್ನ ಸ್ನೇಹಿತರು ನನ್ನನ್ನು ಕಳಿಸಿಕೊಡುವಾಗ ಅವರು ಸ್ಪಷ್ಟವಾಗಿ ಉಡುಪಿಯ ಪಾಸ್ಟರ್ ಜೋಸೆಫ್ ಜಮಖಂಡಿ, ಇಲ್ಲೇ ಪಾಸ್ಟರ್ ಜೋಸೆಫ್ ಜಮಖಂಡಿ ಅಯ್ಯನವರ ವಿಳಾಸವನ್ನು ನನಗೆ ಕೊಟ್ಟರು. ನೀನು ಅಲ್ಲಿ ಹೋದಾಗ ಇದೇ ಚರ್ಚಿಗೆ ಹೋಗಬೇಕು, ಈ ರೀತಿಯಾಗಿ ಇದೆ, ಇಂಥ ಏರಿಯಾದಲ್ಲಿ ಇದೆ ಎಂಬುದಾಗಿ, ಬೆತಲ್ ಪೆಂಟಿಕೋಸ್ಟಲ್ ಚರ್ಚ್. ಊರಿಗೆ ಬಂದ ಮೇಲೆ ನಾನು, ಯಾಕೆ ನನಗೆ ಭಾನುವಾರ ಚರ್ಚಿಗೆ ಹೋಗಬೇಕು, ತಿರುಗಿ ನಾನು ಎರ್ಮಾಲಿಂದ ಚರ್ಚನ್ನು ಹುಡ್ಕೊಂಡು ಬಂದೆ ನಾನು ಎಲ್ಲಿದೆ ಅಂತ. ಹುಡ್ಕೊಂಡು ಬಂದ ಮೇಲೆ ಅಲ್ಲಿ ಇರುವಂಥ ದೇವರ ಸೇವಕರನ್ನು, ಪಾಸ್ಟರ್ ಜೋಸೆಫ್ ಜಮಖಂಡಿಯವರನ್ನು ನಾನು ಭೇಟಿಯಾದೆ. ನನ್ನ ಭಾರವನ್ನು ಅವ್ರ ಜೊತೆ ಹಂಚಿಕೊಂಡೆ, ಈ ರೀತಿಯಾಗಿ ನನಗೆ ಭಾರ ಇದೆ, ಇಂಥ ಇಂಥ ಸಂಗತಿ ಸ್ಥಿತಿಯಲ್ಲಿದ್ದೆ, ಬಂದೆ, ದೇವರು ನನಗೆ ಇಂಥ ಕರೆಯನ್ನು ಕೊಟ್ಟಿದ್ದಾರೆ, ನಾನು ಏನು ಮಾಡಬೇಕು ಎಂಬುದಾಗಿ. ಪ್ರಾರಂಭದಲ್ಲಿ ಪ್ರತಿ ಭಾನುವಾರ ಚರ್ಚಿಗೆ ಬರ್ತಾ ಇದ್ದೆ ಎರ್ಮಾಳಿಂದ, ಪ್ರತಿ ಶುಕ್ರವಾರ ನಾನು ಸಭೆಗೆ ಬರ್ತಾ ಇದ್ದೆ. ಸೊ ಬಂದಾಗೆಲ್ಲ ನನ್ನ ಭಾರವನ್ನು ಅವ್ರ ಜೊತೆ ಹಂಚಿಕೊಳ್ತೀವಿ, ಪಾಶ ದೇವರ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು. ಅನುಭವ ಇಲ್ಲ ಆ ಟೈಮಲ್ಲಿ, ಈ ಸತ್ಯವೇದದಲ್ಲಿ ದೇವರ ವಿಷಯದಲ್ಲಿ ನಾನು ಕೂಸು, ನಾನು ಏನು ಅನುಭವ ಇಲ್ಲ. ಅವ್ರ ಜೊತೆ ಬಂದಾಗ ಆಯಿತು, ನೀನು ಬರ್ತಾ ಇರು ಚರ್ಚಿಗೆ, ನೋಡೋಣ ಮಾಡೋಣ ಎಂಬುದಾಗಿ. ಅದಾದ ಮೇಲೆ ನಾನು ಪ್ರತಿ ವಾರ ಚರ್ಚಿಗೆ, ಒಂದು ವರ್ಷ ಚರ್ಚಿಗೆ ಬರ್ತಾ ಇದ್ದೆ. ಚರ್ಚಿಗೆ ಬಂದ ಮೇಲೆ ದೇವರ ಸೇವಕರು ನಾನು ಭಾಳವಾಗಿ ಪ್ರೋತ್ಸಾಹ ಮಾಡಿದ್ದು. ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ದೇವರ ಸೇವಕನಾಗಿ ಇರಲಿಕ್ಕೆ ಕಾರಣ, ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿ,
ಎರಡನೇದಾಗಿ ದೇವರ ಸೇವಕರಾದ ಪಾಸ್ಟರ್ ಜೋಸೆಫ್ ಜಮ್ಮಕಂಡಿಯವರು, ಅವರು ನನ್ನನ್ನು ಬಹಳವಾಗಿ ಉತ್ತೇಜನ ಮಾಡಿದರು, ಬಹಳವಾಗಿ ಪ್ರೋತ್ಸಾಹ ಮಾಡಿದರು ದೇವರ ಸೇವೆಗಾಗಿ. ಈ ರೀತಿಯಾಗಿ ಬಂದ ಮೇಲೆ ಅವರನ್ನು ಬೈಬಲ್ ಕಾಲೇಜ್ ಸತ್ಯವೇದ ಶಾಲೆ ಕಲಿಯಬೇಕು, ಕೆಲವು ಅಂಶಗಳನ್ನು ಕಲಿಬೇಕು ಎಂಬುದಾಗಿ ಬೆಂಗಳೂರಲ್ಲಿರುವಂಥ KIT ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯೋಲಜಿ, ಅಲ್ಲಿ ನಾನು DTH ಮಾಡಿದೆ. ಎರಡು ವರ್ಷ ಕೋರ್ಸ್ಗಳನ್ನು ಅಲ್ಲಿ ನಾನು ಮಾಡಿದೆ. ಅಲ್ಲಿ ಕಲಿತ ಮೇಲೆ ಮತ್ತು ತಿರುಗಿ ನಾನು ಉಡುಪಿಗೆ ಬಂದ ಮೇಲೆ ಕೆಲವು ಸೇವಕರ ಜೊತೆ ನನ್ನ ಟ್ರೈನಿಂಗ್ಗೆ ಹಾಕಿದರು. ಅದಾದ ಮೇಲೆ ನಾನು ಸೇವೆಗೆ ಫುಲ್ ಟೈಮ್ ಸೇವೆಗೆ ಹೋಗಬೇಕು ಎಂಬುದಾಗಿ ನಾನು ಮನೆಯಲ್ಲಿ ವಿಷಯ ತಿಳಿಸಿದೆ. ವಿಷಯ ತಿಳಿಸಿದಾಗ ಸ್ವಲ್ಪ ಮನೆಯಲ್ಲಿ ಎಲ್ರಿಗೂ ಬೇಸರ ಆಯಿತು. ಯಾಕಂದರೆ ಮೊದಲು ನಿಮ್ಮ ಜೀವಿತ ಹೌದು ನೀವು, ಯಾಕೆಂದರೆ ತಂದೆ ಕೂಡ ಇಲ್ಲಿ ಶಾಲೆ ಕಲೀಲಿಲ್ಲ, ಮತ್ತು ಬಾಂಬೆ ಪಟ್ಟಣದಲ್ಲಿ ಹೌದು, ಅಲ್ಲಿ ಕೂಡ ಬಂಧುಗಳಿಗೆ ಗೊತ್ತು ನಿಮ್ಮ ಜೀವಿತ ಹೇಗಿತ್ತು. ಮತ್ತು ನೀವೆಲ್ಲ ನಿಮ್ಮ ಜೀವನ ಒಂದು ಬದಲಾದಾಗ ಮನೇಲಿ ಏನು ಹೇಳಿಲ್ಲ, ಯಾಕೆ ಹೇಳಿದೆ? ಎಲ್ಲರೂ ಬೇಸರ ವ್ಯಕ್ತಪಡಿಸಿದರು, ವಿರೋಧ ಮಾಡಿದರು, ಎಲ್ಲರೂ ವಿರೋಧ ಮಾಡಿದರು, ಒಳ್ಳೆಯದಾದರೂ ಕೂಡ ವಿರೋಧ ಮಾಡಿದರು. ಆವಾಗ ನಾನು ತಿಳಿಸಿದೆ ನಮ್ಮ ಅಣ್ಣನಿಗಾಗಲಿ, ನಾನು ನಮ್ಮ ಮನೆಯವರಿಗೆ, ನನ್ನ ಬಂಧುಗಳಿಗೆ, ನನ್ನ ಜೀವನ ಈ ರೀತಿಯಾಗಿತ್ತು, ನಾನು ಇವತ್ತು ಬದುಕಿ ಉಳಿದಿರಲಿಕ್ಕೆ ಕಾರಣನೇ ಯೇಸು ಸ್ವಾಮಿ, ಬೇರೆ ಯಾರು ಕಾರಣರಿಲ್ಲ. ಇವತ್ತು ನನ್ನ ಬದುಕಿ ಉಳಿದಿರಲಿಕ್ಕೆ ನಿಮ್ಮ ತಮ್ಮನಾಗಿ ಆಗಲಿ ಅಥವಾ ನಿಮ್ಮ ಮಗನಾಗಿ ಆಗಲಿ ಇರುವುದಕ್ಕೆ ಕಾರಣನೇ ಯೇಸು ಸ್ವಾಮಿ. ಭಾಳ ವಿರೋಧ ವ್ಯಕ್ತಪಡಿಸಿದ್ರು ಮನೆ ಕಡೆಯಿಂದ, ಮನೆಯವರಿಗೆ ಭಾಳ ಬೇಸರ ಆಯಿತು, ಅವ್ರಿಗೆ ಅರ್ಥ ಆಗಲಿಲ್ಲ. ಸೊ ಈ ರೀತಿಯಾಗಿ ಕೆಲವು ವಿಷಯಗಳಿಂದ ನಾನು ಮನೆಯಿಂದ ಸ್ವಲ್ಪ ದೂರ ಇದ್ದೆ, ದೂರ ಹೊರಗೇ ಇದ್ದೆ, ಜಾಸ್ತಿ ಇದ್ದೆ. ಮನೆಯಿಂದ ನಾನು ಹೊರಗೆ ಬರಬೇಕಂತ ಪರಿಸ್ಥಿತಿ ಬಂತು. ಈ ರೀತಿಯಾಗಿ ಪಾಸ್ಟರ್ ಜೋಸೆಫ್ ಜಮ್ಮಕಂಡಿ ಅವರ ಜೊತೆಯಲ್ಲೇ ನಾನು ಹೆಚ್ಚು ಸಮಯ ಕಳೀತಿದ್ದೆ. ಅವ್ರ ಜೊತೆ ಸೇವೆಗೆ ಹೋಗ್ತಿದ್ದೆ, ಅವರು ನನ್ನ ಸೇವೆಗೆ ಕರ್ಕೊಂಡು ಹೋಗ್ತಿದ್ರು. ಹಳ್ಳಿ ಮಿನಿಸ್ಟ್ರಿ ಹೋದ ಕರ್ನಾಟಕ ರಾಜ್ಯದಂತೆ ಎಲ್ಲ ಕಡೆಯಲ್ಲಿ ಅವ್ರು ಹೋಗುವಂಥ ಎಲ್ಲ ಕಡೆಗಳಲ್ಲಿ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಈ ರೀತಿಯಾಗಿ ಸ್ವಲ್ಪ ಸೇವೆ ಅನುಭವ ನನಗಾಯಿತು. ಜಮ್ಮಕಂಡಿ ಸೇವಕರೊಟ್ಟಿಗೆ ನಿಮಗೆ ಅನುಭವ? ಹೌದು. ನಿಜವಾಗಿ ಮತ್ತೆ ಮುಂದೇನಾಯ್ತು ಫಸ್ಟ್? ಈ ರೀತಿಯಾಗಿ ನನ್ನ ಎಲ್ಲ ಸತ್ಯವೇದ ಶಾಲೆಗಳನ್ನೆಲ್ಲ ಮುಗಿಸಿ, ಟ್ರೈನಿಂಗ್ಗಳನ್ನೆಲ್ಲ ಮುಗಿಸಿ ನಾನು ಒಂದು ಸ್ವಂತವಾದ ಸೇವೆಗೆ ಹೋಗಬೇಕು ಎಂಬುದಾಗಿ ದೇವರ ಸೇವಕರು ಪಾಸ್ಟರ್ ಜೋಸೆಫ್ ಜಮ್ಮಕಂಡಿ ಅವರು ನನಗೆ ತಿಳಿಸಿದರು. ಅದಕ್ಕೂ ಒಪ್ಪಿಕೊಂಡೆ. ಅವರು ಏನೇನು ಹೇಳಿದರು ನನಗೆ ಎಲ್ಲದಕ್ಕೂ ನಾನು ಒಪ್ಪಿಕೊಂಡೆ. ಪಾಸ್ಟರ್ ನೀವು ಹೇಗಂತೀರಿ ಆ ರೀತಿ ಎಂಬುದಾಗಿ ಎಲ್ಲದಕ್ಕೂ ಒಪ್ಪಿಕೊಂಡೆ. ಸೊ ಅದಾದ ಮೇಲೆ ನನ್ನನ್ನು ಕೆಲವು ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳನ್ನು, ಕೆಲವು ತಾಲೂಕುಗಳನ್ನು ನನಗೆ ಅವರು ಸರ್ವೆ ಮಾಡಿ ತೋರಿಸಿದರು. ಈ ಎಂತೆಂಥ ಕಡೆಗಳಲ್ಲಿ ಸೇವೆ ಇದೆ, ಸೇವೆ ಇಲ್ಲ, ಬೇರೆ ಬೇರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ. ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ನಾವು ಇಬ್ಬರು ಹೋಗಿ ಬಂದ್ವಿ. ನನ್ನನ್ನೆಲ್ಲ ತೋರಿಸಿದರು. ಸೊ ಒಂದು ಆಶೆ ಅಂದರೆ ದೇವರ ಸೇವೆ ಮಾಡಬೇಕು. ನಾನು ಕೆಟ್ಟು ಹೋಗಿದ್ದ ನನ್ನನ್ನು ಯೇಸು ಸ್ವಾಮಿ ರಕ್ಷಿಸಿದ. ಶುಭ ವರ್ತಮಾನವನ್ನು ಕೆಲವು ಯೌವನಸ್ಥರಿಗಾದರೂ, ಕೆಲವು ಜನರಿಗಾದರೂ, ಯೇಸು ಸ್ವಾಮಿ ನಿಮ್ಮಲ್ಲಿ ಅವರದು ಸ್ವರದ ಮೂಲಕ ನೀವು ಕೇಳಿದ್ದೀರಿ. ಹೌದು, ನೀವು ಹೋಗಿ ಯೌವನಸ್ಥರಿಗೆ, ಹೌದು, ನಿನ್ನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯವನ್ನು ತಿಳಿಸಬೇಕು. ಸೊ ಅದೇ ನಂದೊಂದು ಗುರಿಯಾಗಿತ್ತು. ಅದೊಂದು ಆಸೆ ಆಗಿತ್ತು. ಯೇಸು ಸ್ವಾಮಿ ನಿಮ್ಮ ಜೀವಿತ ನೀವು ಕೂಡ ಸಮಾಧಾನ ಇಲ್ಲದೆ, ಹೌದು, ಎಷ್ಟೋ ಜನ ಯೌವನಸ್ಥರು, ಎಷ್ಟೋ ಜನ ಇರ್ಬೋದು ಅದೇ ರೀತಿ ಈ ಜನ ಜೀವಿತ ಬೇಡ. ಹೌದು, ಅಂಥವರ ಮಧ್ಯದಲ್ಲಿ ಹೋಗಿ ಅಂಥವರಿಗೆ ಕೆಟ್ಟು ಹೋಗಿರುವ, ಯಾಕಂದ್ರೆ ಯೇಸು ಸ್ವಾಮಿ ವಾಕ್ಯ ಕೂಡ ಹೇಳ್ತದೆ, ನಾನು ಒಳ್ಳೆಯವರನ್ನು ಹುಡುಕಿಕೊಂಡು ಬಂದದಲ್ಲ, ಕೆಟ್ಟು ಹೋಗಿರುವವರನ್ನು ಹುಡುಕಿಕೊಂಡು ಬಂದ. ಅದೇ ರೀತಿ ನಿಮಗೆ ಕೂಡ ಅಂತ ಒಂದು ಪ್ರೇರಣೆ, ಹೌದು, ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಹಾಕಿದ್ರು. ಅಂಥವರಿಗೆ ಹೋಗಿ ಯಾರೆಲ್ಲ ಒಂದು ಸಮಾಧಾನ ಇಲ್ಲದೆ ಅಥವಾ ಯಾರೆಲ್ಲ ಒಂದು ತಪ್ಪಾದ ಕಾರ್ಯಗಳಲ್ಲಿ ತಪ್ಪಾದ ಜೀವಿತವನ್ನು ನಡೆಸ್ತದೆ ಅವರ ಮಧ್ಯೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಬೇಕು. ಹೌದು, ಮತ್ತೆ ಮುಂದೆ ಏನಾಯ್ತು ಅಷ್ಟೇ, ಯಾವ ಪಟ್ಟಣಕ್ಕೆ, ಯಾವ ಒಂದು ಇದಕ್ಕೆ ಹೋದ, ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದ್ದೀರಿ, ಯಾವ ಹಳ್ಳಿಯನ್ನು ದೇವರು ತೋರಿಸಿಕೊಡ್ತಾರೆ? ಇದಾದ ಮೇಲೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ದೇವರ ಚಿತ್ತವನ್ನು ನೋಡ್ತಾ ಇದ್ದೆ, ದೇವರ ಇಷ್ಟವನ್ನು, ದೇವರ ಚಿತ್ತವನ್ನು ನೋಡ್ತಾ ಇದ್ದೆ. ಎಲ್ಲಿಗೆ ಹೋಗಬೇಕು, ಪ್ರಾರ್ಥನೆಯಲ್ಲಿ ಈ ವಿಷಯವನ್ನು ಇಟ್ಟಿದ್ದೀವಿ. ಅದರಲ್ಲಿ ಒಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕನ್ನು ಸರ್ವೆ ಮಾಡಿದ್ವಿ. ಅದರಲ್ಲಿ ಅಲ್ಲಿ ಕನ್ನಡ ಸೇವೆ ಇದ್ದಿಲ್ಲ, ಕನ್ನಡ ಸಭೆಗಳು, ಕನ್ನಡ ಸೇವೆಗಳು, ಅದು ಆಂಧ್ರ ಬಾರ್ಡರ್, ಅದು ಆಂಧ್ರ ಬಾರ್ಡರ್ ಆಗಿರುವುದರಿಂದ ಕನ್ನಡ ಸೇವೆಗಳು ಬಹಳ ಕಡಿಮೆ. ಅದರಲ್ಲಿ ಹೇಳಬೇಕಂದ್ರೆ ಇಲ್ಲ. ಮೊದಲನೇದಾಗಿ ನಾನು ಹೋಗುವ ಸಂದರ್ಭದಲ್ಲಿ ಕನ್ನಡ ಸೇವೆಯು ಇದ್ದಿಲ್ಲ. ಈ ರೀತಿಯಾಗಿ ನಾನು ಪ್ರಾರ್ಥನೆಯಲ್ಲಿದ್ದಾಗ ದೇವರು ನನಗೆ ಸಿಂಧನೂರು ಕುರಿತಾಗಿ ಭಾರ ತೋರಿಸಿದರು. ಸಿಂಧನೂರಿಗೆ ಹೋಗಬೇಕು, ಅದರ ಕುರಿತಾಗಿ ದರ್ಶನ ನನಗೆ ಸಿಕ್ತು. ನನಗೆ ದೇವರ ಸೇವಕರು ಒಂದು ತಿಂಗಳು ಟೈಮ್ ಕೊಟ್ಟರು, ಸಮಯ ಕೊಟ್ಟರು, ನೀನು ಪ್ರಾರ್ಥನೆ ಮಾಡಿ, ಯೋಚನೆ ಮಾಡಿ ನನಗೆ ತಿಳಿಸಬೇಕು ಎಂಬುದಾಗಿ. ಸೊ ಒಂದು ತಿಂಗಳಾದ ಮೇಲೆ ಪಾಸ್ಟರ್ ನನಗೆ ಫೋನ್ ಮಾಡಿದರು, ಏನು ತೀರ್ಮಾನ ಮಾಡಿದ್ದಿ, ಎಲ್ಲಿ ಹೋಗಬೇಕು ಎಂಬುದಾಗಿ. ನಾನು ಒಂದೇ ಮಾತಿಗೆ, ಯಾಕಂದರೆ ನಮ್ಮ ಕರಾವಳಿ ಬೆಲ್ಟ್, ನಾನು ಹುಟ್ಟಿ ಬೆಳೆದು ಕರಾವಳಿಯಲ್ಲಿ, ಕರಾವಳಿ ಬೆಲ್ಟ್ ಅಂಕೋಲ, ಬೇರೆ ಬೇರೆ ನಮ್ಮ ಕರಾವಳಿ ಬೆಲ್ಟಲ್ಲೇ ತೋರಿಸಿದರು. ತೋರಿಸಿದಾಗ ಅಲ್ಲಿ ನಮ್ಮ ಇರಬೇಕು ಎಂಬುದಾಗಿ ನನಗೆ ಯಾವ ಭಾರ ದೇವರಿಂದ ಕರೆ ನನಗೆ ಬಂದಿಲ್ಲ. ಆಂಧ್ರ ಬಾರ್ಡರಾದ ಸಿಂಧನೂರು, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿಗೆ ಹೋಗಬೇಕು ಎಂಬುದಾಗಿ ನಾನು ದೇವರ ಸೇವಕರ ಹತ್ರ ನೇರವಾಗಿ ಹೇಳಿದೆ. ಪಾಸ್ಟರ್ ಸಿಂಧನೂರಿಗೆ
ನನಗೆ ಹೋಗಬೇಕು ಅಂತ. ಆವಾಗ ಅವರು ಅವರಿಗೂ ಹೇಳಿದರು, ಅಷ್ಟು ದೂರ ಯಾಕೆ, ಇಲ್ಲೇ ಇಲ್ಲಿ ಇರ್ಬೋದಲ್ಲ, ನಮ್ಮ ಬೆಲ್ಟಲ್ಲೇ ಇರ್ಬೋದಲ್ಲ, ಭಾಳ ದೂರ ಆಗುತ್ತೆ, ಎಲ್ಲಾದರೂ ಇಲ್ಲಿ ಹತ್ತಿರ ಸ್ಥಳಗಳನ್ನು ಆರಿಸ್ಕೋ ಎಂಬುದಾಗಿ. ನಾನು ಪಾಶ್ರಿಗೆ ಒಂದೇ ಮಾತು ಹೇಳಿಬಿಟ್ಟೆ, ಪಾಶ್ರೆ ಒಂದು ವೇಳೆ ಕಳಿಸೋದಾದರೆ ಅಲ್ಲೇ ಕಳಿಸಿ, ದೇವರು ನನ್ನನ್ನು ಅಲ್ಲಿ ಕರೆದಿದ್ದಾರೆ ಸೇವೆಗೆ, ಕಳಿಸೋದಾದರೆ ಅಲ್ಲಿ ಕಳಿಸಿ, ಇಲ್ಲಾಂದರೆ ನಾನು ನಿಮ್ಮ ಚರ್ಚಲ್ಲಿ ಉಡುಪಿಯಲ್ಲಿ ಇಲ್ಲೇ ಇದ್ಬಿಡ್ತೀನಿ. ಅವ್ರು ಕೊನೆಗೆ ನನ್ನ ದೃಢವಾದ ತೀರ್ಮಾನವನ್ನು ಕೇಳಿ ನನ್ನನ್ನು ಪ್ರಾರ್ಥನೆಯೊಂದಿಗೆ ಸಭೆಯಲ್ಲಿ ಪ್ರಾರ್ಥನೆಯೊಂದಿಗೆ ಒಟ್ಟಾಗಿ ಸೇರಿ ಎಲ್ಲ ಸಭೆಯವರೆಲ್ಲ ಸೇರಿ ದೇವರ ಸೇವಕರು ಸೇರಿ ಪ್ರಾರ್ಥನೆಯೊಂದಿಗೆ ನನ್ನನ್ನು ಕಲಿಸಿಕೊಟ್ರು. ಅದಕ್ಕಿಂತ ಮುಂಚಿತವಾಗಿ ನನಗೆ ಮದುವೆ ಆಯಿತು. ಸಿಂಧನರು ಓದೋಕೆ ಮುಂಚೆ ನಿಮ್ಗೆ ಮದುವೆ ಆಯಿತು? ಹೌದು. ಅದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾನು. ದೇವರ ಸೇವಕರು ಪಾಸ್ಟ್ ಜೋಸೆಫ್ ಜಮಖಂಡಿಯವರು ಅಂದರು, ಮದುವೆ ಆಗಿಯೇ, ಬ್ಯಾಚುಲರ್ ಆಗಿ ಹೋಗಬಾರ್ದು, ಮದುವೆ ಆಗಿಯೇ ಅಲ್ಲಿ ಹೋಗಬೇಕು. ಸೊ ನಾನು ಅವರಿಗೇ ಆ ತಿಳಿಸಿದೆ, ದೇವರ ಸೇವಕರಿಗೆ, ನೀವೇ ನೋಡಬೇಕು ಅಂದರೆ ಹುಡುಗಿ ನನಗೆ ಯಾರು ಪರಿಚಯ ಇಲ್ಲ, ಸೊ ನೋಡಿ ಅಂತ. ಆವಾಗ ಯೇಸುಪುರದಲ್ಲಿರುವಂಥ ಶಂಕರಪುರದಲ್ಲಿರುವಂಥ ದೇವರ ಸೇವಕರಾದ ಪಾಸ್ಟರ್ ಸುನಿಲ್ ಡಿಸೋಜಾ ಜೊತೆ ಅವರು ಮಾತನಾಡಿದರು. ಇಲ್ಲಿ ಆವಾಗ ಅವರು ಕೂಡ ಇಲ್ಲಿ ಸೇವೆ ಮಾಡ್ತಾಯಿದ್ರು, ಸವಿತಾ ಎಂಬುದಾಗಿ ಅವ್ರ ಜೊತೆ ಮಾತನಾಡಿ, ಸೊ ದೇವ್ರ ಚಿತ್ತ ಇತ್ತು ಇದು, ಎಂಗೇಜ್ಮೆಂಟ್ ಆಗಿ ಮತ್ತು ಮದುವೆ ಆಯಿತು. ಮದುವೆ ಆದಮೇಲೆ ನಾವು ಕುಟುಂಬವಾಗಿ ಸಿಂಧನೂರು ಸೇವೆಗೆ ಹೋದ್ವಿ. ಕುಟುಂಬವಾಗಿ ಸಿಂಧನೂರು ಸೇವೆಗೆ ಹೋದ್ವಿ 2007 ಜುಲೈ, ಜೂನ್ 7ನೇ ತಾರೀಕು ನಮ್ಮ ಮದುವೆ ಆಯಿತು. ಜುಲೈ 2ನೇ ತಾರೀಕು ನಾವು ಸೇವೆಗಾಗಿ ಸಿಂಧನೂರಿಗೆ ಹೋದ್ವಿ. ಮೊದಲ ಬಾರಿ ನೀವು ಸಿಂಧನೂರು ಪಟ್ಟ, ಯಾಕಂದರೆ ನೀವು ನೋಡಲಿಲ್ಲ ಆ ಒಂದು ಊರು ತಾಲೂಕು, ಮದುವೆಯಾಗಿ ಕುಟುಂಬವಾಗಿ ಹೋಗ್ತಾ ಇದ್ರಿ ಪಾಸ್ಟೆ, ಅಲ್ಲಿ ಹೋದ ಮೇಲೆ ಪಾಸ್ಟೆ, ಯಾಕೆಂದರೆ ಅಲ್ಲಿ ಯಾರ ಪರಿಚಯ ಇಲ್ಲ. ಮೊದಲ ಬಾರಿ ಹೋಗುವಾಗ ಅಲ್ಲಿ ನಿಮಗೆ ಈ ಸುವಾರ್ಥ ಸೇವೆ ಪ್ರಾರಂಭ ಮಾಡುವಾಗ, ಈ ಒಂದು ದೇವರ ಸಭೆಯನ್ನು ಸೇವೆಯನ್ನು ಅಲ್ಲಿ ಪ್ರಾರಂಭ ಮಾಡುವಾಗ ಅಲ್ಲಿ ಒಂದು ಅನುಭವ ಯಾವ ರೀತಿ ಇತ್ತು ಪಾಸ್ಟ್? ಅಲ್ಲಿನ ಅನುಭವ ಬಹಳ ಕಠಿಣ ಇತ್ತು. ಬಹಳ ಕಠಿಣ ಇತ್ತು ಅಂದರೆ ಬಹಳ ಕಠಿಣವಾಗಿತ್ತು. ದೇವರ ಸೇವಕರು ನಮ್ಮನ್ನು ಕರೆದುಕೊಂಡು ಹೋಗಿ ಸಿಂಧನೂರಲ್ಲಿ ಬಿಟ್ಟರು. ಅದಕ್ಕಿಂತ ಮುಂಚೆ ಹೋಗಿ ನಾನು ಮನೆ ಬಾಡಿಗೆ ನೋಡಿ ಬಂದಿದ್ದೆ, ಯಾರೂ ಪರಿಚಯ ಇದ್ದಿಲ್ಲ. ಯಾರೂ ಒಬ್ಬ ಸ್ನೇಹಿತರು ನನ್ನ ಜೊತೆ ಇದ್ದರು ಪ್ರಾರಂಭದಲ್ಲಿ, ನನ್ನ ಜೊತೆ ಬೈಬಲ್ ಕಾಲೇಜ್ ಕಲಿತವರು. ಅದು ಬಿಟ್ಟರೆ ಯಾವ ವಿಶ್ವಾಸಿಗಳು ಯೇಸುಸ್ವಾಮಿ ನಂಬಿದವರಲ್ಲಿ ನನಗೆ ಯಾರೂ ಪರಿಚಯ ಇದ್ದಿಲ್ಲ, ಯಾವ ಕುಟುಂಬಗಳು ಇದ್ದಿಲ್ಲ. ಅಲ್ಲಿ ಹೋದ ಮೇಲೆ ನಾವು ಇಬ್ಬರೇ, ನಮ್ಮ ಜೊತೆ ತಾಯಿ ಇದ್ದರು ಪ್ರಾರಂಭದಲ್ಲಿ, ಒಂದು 2 ತಿಂಗಳು ನನ್ನ ತಾಯಿ ನನ್ನ ಜೊತೆ ಬಂದಿದ್ದರು. ನನ್ನ ಮನೆಯಲ್ಲಿ ನಾನು ಒಬ್ಬನೇ ಯೇಸುಸ್ವಾಮಿ ನಂಬಿದ್ದು, ನಾನು ಯೇಸುಸ್ವಾಮಿ ನಂಬಿದ್ದು ಒಬ್ಬನೇ. ಈ ರೀತಿಯಾಗಿ ಸೇವೆ ಪ್ರಾರಂಭ ಮಾಡಿದಾಗ ಗೊತ್ತಿಲ್ಲ, ಅಲ್ಲಿನ ಮೊದಲಿನಿಂದ ಅಲ್ಲಿ ಕಲ್ಚರ್ ಭಾಳ ವ್ಯತ್ಯಾಸ ಇದೆ. ಈ ಕರಾವಳಿಗೂ ಅಲ್ಲಿ ನಾರ್ತ್ ಕರ್ನಾಟಕ, ಅಲ್ಲಿನ ಮಾತುಗಳು ಭಾಳ ವ್ಯತ್ಯಾಸ. ಪ್ರಾರಂಭದಲ್ಲಿ ನನಗೆ ಅಲ್ಲಿನ ಮಾತುಗಳು ಅರ್ಥನೇ ಆಗ್ತಿದ್ದಲ್ಲ, ಇವರು ಏನು ಮಾತಾಡ್ತಿದ್ದಾರೆ ಅಂತ. ಯಾಕಂದರೆ ಅದೊಂದು ಆಂಧ್ರ ಬೋರ್ಡರ್, ಒಂದು ಹೌದು, ಒಂದು ತೆಲುಗು ಎಲ್ಲ ಮಿಕ್ಸ್, ಭಾಳ ಒರಟಾಗಿ ಒರಟಾಗಿ ಭಾಳ ಕಠಿಣವಾಗಿ ವರ್ತಿಸ್ತಾರೆ, ಕಠಿಣವಾಗಿ ಮಾತಾಡ್ತಾರೆ, ರಫ್ ಆ್ಯಂಡ್ ಟಫ್, ಭಾಳ ರಫ್ ಆ್ಯಂಡ್ ಟಫ್ ಆಗಿ ಮಾತಾಡ್ತಾರೆ. ಭಾಳ ಕಷ್ಟ ಆಗ್ತಿತ್ತು ಅರ್ಥನೇ. ಇಲ್ಲಿ ಇದ್ದು ಇಲ್ಲಿ ಮಾತಾಡಿಕೊಂಡು ಅಲ್ಲಿ ಮಾತಾಡಿ, ಭಾಳ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಅರ್ಥನೇ ಆಗ್ತಿಲ್ಲ ಏನು ಮಾತಾಡ್ತಾರೆ. ಅಲ್ಲಿದ್ದು ಊಟ ವ್ಯತ್ಯಾಸ, ಅಲ್ಲಿದ್ದು ಭಾಷೆ ವ್ಯತ್ಯಾಸ, ಜೀವನ ಶೈಲಿ ಎಲ್ಲ ವ್ಯತ್ಯಾಸ. ಈಗ ನಾನು ಅಲ್ಲಿನ ವ್ಯತ್ಯಾಸಕ್ಕೆ ಹೊಂದಿಕೊಳ್ಬೇಕಂತ ಆ ಸಮಯದಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಪರಿಸ್ಥಿತಿ ನನಗೆ ಎದುರಾಯಿತು. ಅಲ್ಲಿನ ವಾತಾವರಣ, ಅಲ್ಲಿ ಪರಿಸ್ಥಿತಿ ನನ್ನನ್ನು ಬಹಳವಾಗಿ ಸಮಸ್ಯೆಗೆ ಗುರಿ ಮಾಡಿತು. ಯಾವಾಗ ನೋಡಿದರೂ ನಮ್ಮ ಪತ್ನಿಗೆ ಆರಾಮ ಇರ್ತಿದ್ದಿಲ್ಲ, ನನಗೂ ಹುಷಾರಿರ್ತಿದ್ದಿಲ್ಲ. ಅವಳು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೆ ನಾನು ಆಸ್ಪತ್ರೆ ಅಡ್ಮಿಟ್ ಆಗ್ತಿದ್ದೆ. ನಾನು ಮನೆಗೆ ಬಂದಮೇಲೆ ಅವಳು ಈ ರೀತಿಯಾಗಿ 2 ವರ್ಷ ಭಾಳ ಶಾರೀರಿಕವಾಗಿ ಭಾಳ ಕಷ್ಟಪಟ್ವಿ. ಭಾಳ ಕಷ್ಟಪಟ್ಟಿವಿ ಅಂದರೆ ಭಾಳ ಕಷ್ಟಪಟ್ಟು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಕಷ್ಟಪಟ್ವಿ. ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋಕೆ ಅಲ್ಲಿ ಯಾರು ಇದ್ದಿಲ್ಲ ಆ ಸಮಯದಲ್ಲಿ. ನನ್ನ ಜೊತೆ ಒಂದು ನನ್ನ ಸ್ನೇಹಿತ ಒಂದು ಸ್ವಲ್ಪ ದಿವಸ ಇದ್ದರು, 1 ತಿಂಗಳು, ಮತ್ತು ಅವರ ಸೇವೆಗೆ ಅವ್ರು ಹೋದರು. ನಮ್ಮ ಅಮ್ಮ ನಮ್ಮ ಜೊತೆ ಇದ್ದರು. ಅಮ್ಮ ಆದಮೇಲೆ ಅಮ್ಮನೂ ಊರಿಗೆ ಬಂದುಬಿಟ್ರು, ಇಬ್ಬರೇ ಉಳಿದ್ವಿ. ವಿಶ್ವಾಸಿಗಳಿಲ್ಲ, ಸಭೆ ಇಲ್ಲ, ಏನು ಮಾಡಬೇಕೆಂಬುದಾಗಿ. ಸೊ ನಾನು ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ನಾವು ಆರಾಧನೆ ನಮ್ಮ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಪ್ರಾರಂಭ ಮಾಡ್ತಿದ್ವಿ. ಅವಳು ಹಾಡ್ತಾ ಇದ್ದಳು, ನಾನು ದೇವರ ವಾಕ್ಯ ಕೊಡ್ತಾ ಇದ್ದೆ. ಅವಳಿಗೇನೆ ಆಲ್ಟರ್ ಕಾಲ್ ಕೊಡ್ತಾ ಇದ್ದೆ, ಆಲ್ಟರ್ ಕಾಲ್ ಅವಳಿಗೇನೆ ಕೊಡ್ತಾ ಇದ್ದೆ, ಯಾರಿಲ್ಲ, ಇಬ್ಬರೇ. ಈಗೇನೆ 4-5-6 ತಿಂಗಳು ಕಳೆಯಿತು. ಸೊ ಸುವಾರ್ಥೀಕರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಕರಪತ್ರಿಕೆ ತೆಗೆದುಕೊಂಡು ಗಾರ್ಡನ್ಗೆ ಅಥವಾ ಬೇರೆ ಬೇರೆ ಕಡೆ ಬಸ್ ಸ್ಟ್ಯಾಂಡಿಗೆ ಹೋಗಿ, ಆವಾಗ ಸೈಕಲ್ ಇತ್ತು ನನ್ನ ಹತ್ರ, ಒಂದು ದೇವರ ಸೇವಕರು ನನಗೊಂದು ಸೈಕಲ್ ಕೊಟ್ಟರು. ಸೈಕಲೆಲ್ಲ ಓಡಾಡಿ ಬೇರೆ ಬೇರೆ ಕಡೆಗಳಲ್ಲಿ, ಸಿಟಿಯಲ್ಲೆಲ್ಲ ಅಡ್ಡಾಡಿ ಸುವಾರ್ಥದಲ್ಲಿ ನನ್ನ ಜೇಬಲ್ಲಿ ಕರಪತ್ರಿಕೆ ಇರ್ತಿತ್ತು. ಕರಪತ್ರಿಕೆಯನ್ನು ಕೊಟ್ಟು ನಾನು ಫ್ರೆಂಡ್ಸ್ಗಳನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಅವ್ರನ್ನ ಸಂಪಾದನೆ ಮಾಡಿ ಆವಾಗವಾಗ ನಾವು ಭೇಟಿ ಆಗ್ತಿದ್ವಿ. ಆವಾಗವಾಗ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೆ ನಾನು ಪ್ರಾರ್ಥನೆಗಾಗಿ. ಯೇಸು ಕ್ರಿಸ್ತನು ನಿಮಗೆ ಸಮಾಧಾನ
ಕೊಡುವ ಸಮಾಧಾನ ಪ್ರಭು, ಆತನ ಕರುಣಾಸಾಗರನು, ಆತನ ಪ್ರೀತಿಯ ಬಗ್ಗೆ ನಾನು ಏನು ಯೇಸುಕ್ರಿಸ್ತನ ಪ್ರೀತಿಯ ಬಗ್ಗೆ ನಾನು ಹೊಂದಿಕೊಂಡಿನೋ ಅದನ್ನೇ ಜನರಿಗೆ ತಿಳಿಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಈ ರೀತಿಯಾಗಿ 2 ವರ್ಷ ಬಹಳ ಕಠಿಣವಾಗಿ ಕಷ್ಟಕರವಾಗಿ ನಮ್ಮ ಜೀವನ ಅಲ್ಲಿ ಪ್ರಾರಂಭವಾಯಿತು. ಹಾಗೆ ನಾವು ಮುಂದುವರಿತಾ ಇದ್ದೀವಿ. ಈ ರೀತಿಯಾಗಿ ಸೇವೆ ಹೇಗೆ ಕಷ್ಟದಲ್ಲಿ, ಬಹಳ ಕಷ್ಟದಲ್ಲಿ ಅಂದರೆ ಬಹಳ ಕಷ್ಟದಲ್ಲಿ, ಕೆಲವು ಸರಿ ಡಾಕ್ಟ್ರುಗಳು ಎಲ್ಲ ಚೆಕ್ ಮಾಡ್ತಾರೆ, ECG ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ನಾರ್ಮಲ್ ಆಗಿದೆ, ಸಮಸ್ಯೆಗಳು ಏನೂ ಇಲ್ಲ ಅಂತ. ಸೊ ಇದೇ 2 ವರ್ಷ ಅವಳಿಂದ ಅವಳ ಪ್ರಾಬ್ಲಮ್, ನನ್ನ ಸಮಸ್ಯೆ, ನನ್ನ ಸಮಸ್ಯೆ, ಅವಳ ಸಮಸ್ಯೆ, ಈ ರೀತಿಯಾಗಿ ಮುಂದೆ 2 ವರ್ಷ ಏನು ನಡೀತಿದೆ ಎಂಬುದಾಗಿ ಗೊತ್ತಾಗ್ತಿದ್ದಿಲ್ಲ. ಸೊ ನನ್ನ ಜೊತೆ ಇರುವಂಥ ಸೇವಕರು, ಪಾಶ್ ಕೂಡ, ದೇವರ ಸೇವಕರು ಕೂಡ ಬಿಟ್ಟು ಬಾ ಅಂತ ಹೇಳಿದರು. ಸೇವೆ ಏನು ಯಾಕಂದರೆ ಪ್ರಯೋಜನ ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಮತ್ತು ಅಲ್ಲಿನ ಭಾಷೆ ಕೂಡ ನಮಗೆ ಭಾಳ ಕಠಿಣ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಭಾಷೆಗಳನ್ನು, ವಾತಾವರಣಗಳನ್ನು, ಅಲ್ಲಿನ ವಾತಾವರಣಕ್ಕೆ ನಮ್ಗೆ ಹೊಂದ್ಕೊಳ್ಳೋಕೆ ಆಗಲಿಲ್ಲ. ಅಲ್ಲಿನ ನೀರು, ಅಲ್ಲಿನ ಫುಡ್ಡು ಭಾಳ ಕಷ್ಟ ಆಯಿತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ದೇವರ ಸೇವಕರು ಭಾಳ ಸರಿ ಕರೆದ್ರು, ಬನ್ನಿ ಬನ್ನಿ ಬನ್ನಿ. ಅಲ್ಲಿ ಬಿಟ್ಟು ಬರಲಿಕ್ಕೆ ಮನಸ್ಸಿರ್ತಿದ್ದಿಲ್ಲ, ಮನಸ್ಸಾಗ್ತದೆ. ನಾನಾಗಿ ಹೋಗಲಿಲ್ಲ, ನಾನಾಗಿ ಆರಿಸಿಕೊಂಡಿಲ್ಲ, ಅಥವಾ ದೇವರ ಸೇವಕರು ನನ್ನ ಕಳಿಸಲಿಲ್ಲ ಅಲ್ಲಿಗೆ, ಹೋಗು ಅಲ್ಲಿ ಹೋಗಿ ಸೇವೆ ಮಾಡು. ಯಾರು ಒತ್ತಾಯದ ಮೇಲೆ ನನ್ನ ಅಲ್ಲಿ ಕಳಿಸಲಿಲ್ಲ, ದೇವರೇ ನನ್ನನ್ನು ಒತ್ತಾಯ ಮಾಡಿದ್ದರಿಂದ ಅಲ್ಲಿ ಹೋಗಿದ್ದೆ. ಸೊ ಕೊನೆಯದಾಗಿ 2 ವರ್ಷ ನಂತರ ನನಗೆ ಈಗಲೂ ನೆನಪಿದೆ, 2 ವರ್ಷ ಆದ ನಂತರ ನಾವು ಭಾಳ ಕಣ್ಣೀರಲ್ಲಿ ಜೀವನ ಮಾಡ್ತಿದ್ವಿ, ಭಾಳ ದುಃಖದಲ್ಲಿ. ಏನು ಮಾಡಬೇಕು, ಸಹಾಯಕರು ಇದ್ದಿಲ್ಲ, ನಮ್ಮನ್ನು ನೋಡ್ಕೊಳ್ಳುವವರು ಇರ್ತಿಲ್ಲ. ಅದಕ್ಕೆ ಕೆಲವು ಸಾರಿ ನಾವು ಇಬ್ಬರು ಪೇಷಂಟ್ ಆಗಿಬಿಡ್ತೀವಿ, ಮನೆಯಲ್ಲಿ ಬಿದ್ದುಕೊಳ್ಳೋದು ಅಥವಾ ಏನು ಮಾಡಬೇಕು, ಕಷ್ಟಕರವಾದ ಪರಿಸ್ಥಿತಿಗಳಿತ್ತು, ನೋಡ್ಕೊಳ್ಳುವವರು ಇದ್ದಿಲ್ಲ. ನನ್ನ ಮನೆಯಲ್ಲಿ ಕೂಡ ನಾನು ತಿಳಿಸಿದ್ದಿಲ್ಲ, ಸವಿತಾ ಅವಳಾಗಲಿ ಅವಳ ಮನೆಯಲ್ಲಿ ಕೂಡ ಅವ್ರಿಗೆ ಯಾಕೆ ನಮ್ಮ ಕಷ್ಟವನ್ನು ತಿಳಿಸಬೇಕು. ನಾನು ಕೆಲವು ಸಾರಿ ನನ್ನ ಪಾರ್ಶಿ ಕೂಡ ನಾನು ತಿಳಿಸಿದ್ದಿಲ್ಲ. ದೇವರು ನಮ್ಮ ಪಕ್ಷ ಇದ್ದಾನೆ, ದೇವರು ನಮಗೆ ಸಹಾಯ ಮಾಡ್ತಾನೆ ಅಂತ. ಈಗಲೇ 2 ವರ್ಷಗಳಾದ ನಂತರ ಭಾಳವಾದ ಒಂದು ಕಠಿಣವಾದ, ಕಷ್ಟಕರವಾಗಿ ನಾವು ಅದರಿಂದ ಮೇಲೆ ಬರಬೇಕು, ಸೇವೆ ಬೆಳೀಬೇಕು ಎಂಬುದಾಗಿ ಯಾವುದೇ ನನಗೆ ಅಲ್ಲಿ ಪ್ರಯೋಜನ ಕಾಣ್ತಾ ಇಲ್ಲ ಸೇವೆ ಬಗ್ಗೆ. ಇದಾದ ನಂತರ ನಾನು ಭಾಳ ಕಣ್ಣೀರಿನಿಂದ, ಎಷ್ಟೋ ಸಾರಿ ಕಣ್ಣೀರಲ್ಲಿ ಜೀವನ ಮಾಡಿದ್ವಿ, ಕಣ್ಣೀರಲ್ಲೇ ಕಳೀತಾ ಇದ್ವಿ ದಿನಗಳು. ಅವಳಾಗಲಿ ನಾನಾಗಲಿ ಏನು ಮಾಡಬೇಕು ದಾರಿನೇ ಗೊತ್ತಾಗ್ತಿದ್ದಿಲ್ಲ. ಬಿಟ್ಟು ಹೋಗಬೇಕಾ ಇರಬೇಕಾ, ದೇವ್ರು ಕರೆದಿದ್ದಾನೆ ಬಾ ಅಂತ, ಈಗ ಹೋಗಬೇಕಾ ಏನು ಮಾಡಬೇಕು ತೋಚ್ತಾ ಇದ್ದಿಲ್ಲ. ಈ ರೀತಿಯಾಗಿ ಒಂದು ದಿವಸ ನನಗೆ ಈಗಲೂ ನೆನಪಿದೆ, ಒಂದು ದಿವಸ ನಾನು ಪಾಸ್ಟ್ಗೆ ಫೋನ್ ಮಾಡಿದೆ, ಪಾಸ್ಟ್ ಭಾಳ ಕಷ್ಟ ಆಗ್ತಿದೆ, ಆಗ್ತಿಲ್ಲ ಸೇವೆ, ನಾವು ಹೊಂದ್ಕೊಳ್ಳೋಕ್ಕಾಗ್ತೀವಿ, ಇಬ್ಬರಿಗೂ ನಮಗೆ ಹುಷಾರಿಲ್ಲ, ನಾವು ಹಾಸಿಗೆಯಲ್ಲಿ ಬಿದ್ದಿದ್ವಿ, ಏನು ಮಾಡಬೇಕು ಅಂತ. ಈ ರೀತಿಯಾಗಿ ನಾನು ಫೋನಲ್ಲಿ ಮಾತಾಡಿದಾಗ ಆಯ್ತು ಬಿಟ್ಟು ಬಾ ಅಂತಂದರು. ಬಿಟ್ಟು ಇಲ್ಲೇ ಎಲ್ಲಿಯಾದರೂ ಸೇವೆ ಮಾಡೋಣ, ಕರಾವಳಿಯಲ್ಲಿ ಆಗುವ ರೀತಿಯಲ್ಲಿ ನೀನು ಬಂದಿಲ್ಲ, ಇಲ್ಲಿ ಸೇವೆ ಮಾಡು ಅಂತಂದರು. ಆದರೂ ನನಗೆ ಸಮಾಧಾನ ಇದ್ದಿಲ್ಲ, ಬಿಟ್ಟು ಬರಬೇಕು ಅಂತ. ಕೊನೆಗೆ ಪಾಸ್ಟ್ ಹತ್ರ ಕೇಳಿ ಆಯಿತು, ದೇವ್ರ ಹತ್ರ ಕೇಳೋಣ, ದೇವ್ರು ಕರೆದಿದ್ದಾನಲ್ಲ, ದೇವ್ರ ಹತ್ರ ಒಂದು ಮಾತು ಕೇಳದೆ ಬಿಟ್ಟು ಹೋಗುದು. ಈಗ ನಾವು ಲಗೇಜ್ ಎಲ್ಲ ರೆಡಿ ಮಾಡಿದ್ವಿ, ಇನ್ನು ಪಾಸ್ಟ್ ಕರೆದ್ರು ಬಂದ್ಬಿಡು, ಭಾಳ ದಿವಸಗಳನ್ನ ಕರೀತಾರೆ ಬಾ 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 ಅಂತ, ಕೊನೆ ಫೈನಲ್ ಆಗಿ ಬಂದ್ಬಿಡು, ಏನು ಹಿಂದೆ ಮುಂದೆ ನೋಡಬೇಡ, ಬಂದ್ಬಿಡು ಅಂತ. ಇದಾದಮೇಲೆ ನನಗೆ ಮನಸ್ಸಿಗೆ ಯೋಚನೆ ಬಂದಿತ್ತು, ದೇವ್ರ ಹತ್ರವ ಕೇಳದೆ ಹೋಗೋದು ಹೇಗೆ, ದೇವ್ರ ಹತ್ರ ಒಂದು ಮಾತು ಕೇಳಬೇಕು, ಯಾಕೆಂದರೆ ದೇವರೇ ಕರೆದಿದ್ದಾನೆ, ಕೇಳದೆ ದೇವ್ರ ಹತ್ರ ನಾನು ಅಲ್ಲೇ ಮನೆ ಮೇಲ್ಗಡೆ ಹೋದೆ, ಸಿಂಟೆಕ್ಸ್ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ಏನು ಮಾಡಬೇಕು ದೇವರೇ, ನೀನು ಕರೆದಿದ್ದಿ, ನನ್ನ ಪರಿಸ್ಥಿತಿ ಈ ರೀತಿಯಾಗಿದೆ, ಏನು ಮಾಡಬೇಕು. ದೇವ್ರ ಒಂದು ಮಾತಾಡಿದ್ರು, ಒಂದೇ ವರ್ಡ್, ಒಂದು ಲೈನ್ ಅಷ್ಟೇ, ಇಷ್ಟೇ ಮಾತಾಡಿದರು, ದೇವರಾಜ್ ನಾನು ನಿನ್ನನ್ನು ಇಲ್ಲಿ ಕರೆದದ್ದು ಹೋಗಲಿಕ್ಕಲ್ಲ, ಇಲ್ಲಿ ಇರಲಿಕ್ಕೆ ನಾನು ನನ್ನ ಕರೆದದ್ದು ಅಂತ. ಸೊ ಆ ಒಂದು ಮಾತು ನನಗೆ ಭಾಳ ಸಂತೋಷ ಕೊಡ್ತು, ಹೌದಲ್ಲ ದೇವರು ನನ್ನ ಜೊತೆ ಮಾತಾಡಿದೆ. ತಕ್ಷಣ ಪಾಸ್ಟ್ ನನಗೆ 1 ವಾರ ಟೈಮ್ ಕೊಟ್ಟಿದ್ರು, 1 ವಾರ ಯೋಚನೆ ಮಾಡಿ ನೀನು ಬಂದ್ಬಿಡು ಅಂತ, ಲಗೇಜ್ ಎಲ್ಲ ಪ್ಯಾಕ್ ಮಾಡು. ತಕ್ಷಣ ನಾನು ಪಾಸ್ಟ್ಗೆ ಫೋನ್ ಮಾಡಿ ಪಾಸ್ಟ್ರೆ ನಾನು ಬರಲ್ಲ, ಬದುಕಿದ್ರು ಇಲ್ಲಿ ಸೇವೆ ಮಾಡ್ತೀವಿ, ಸತ್ರು ಇಲ್ಲಿ ಇರ್ತೀವಿ, ಬಟ್ ಈ ಸಿಂಧನೂರು ಮಾತ್ರ ನಾವು ಬಿಟ್ಟು ಬರಲ್ಲ ಅಂತ ಸ್ಟ್ರಾಂಗ್ ಆಗಿ ನಾನು ಪಾಸ್ ಹತ್ರ ಫೋನಲ್ಲಿ ತಕ್ಷಣ ಮಾತಾಡಿದೆ. ಆಯಿತು, ನಿಮ್ಮ ತೀರ್ಮಾನ, ನಿಮ್ಮ ವಿಷಯ ಅದು, ನಿಮಗೆ ಬಿಟ್ಟದ್ದು, ನಿಮ್ಮ ತೀರ್ಮಾನ, ಓಕೆ ಅಂತ. ಸೊ ಅಲ್ಲಿಂದ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೋರಾಟಗಳು ಇತ್ತು, ಪ್ರಾರ್ಥನೆ ಮಾಡಿ ಮಾಡಿ ಅದನ್ನು ಜಯಿಸಿದ್ವಿ. ಅದಾದ 2 ವರ್ಷಗಳಾದ ನಂತರ ಸೊ ಸೇವೆ ಬೆಳೀಲಿಕ್ಕೆ ಪ್ರಾರಂಭವಾಯಿತು, ನಾವು ಮಾಡಿದ ತೀರ್ಮಾನದ ಮೇರೆಗೆ. ಒಂದು ಸಾರಿ ನನಗೆ ಈಗಲೂ ನೆನಪಿದೆ, ನಾನು ಒಂದು ರೀತಿಯಲ್ಲಿ ಕೋಮ ಸ್ಟೇಜಲ್ಲಿ ಇದ್ದೆ, ಆಸ್ಪತ್ರೆಯಲ್ಲಿ ಬಿದ್ದುಕೊಂಡಿದ್ದೆ ಬೆಡ್ಡಲ್ಲಿ, ಎಲ್ಲ ಯೂರಿನೆಲ್ಲ ಅಲ್ಲೇ ಪಾಸ್ ಆಗ್ತಿತ್ತು ಬೆಡ್ಡಲ್ಲೇ, ಎಲ್ಲ ಭಾಳ ಕಷ್ಟ ಆಗ್ತಿತ್ತು.
ನನಗೆ ಊಟ ಸವಿತನೆ ಊಟ ಕೊಡ್ತಿದ್ಲು, ನನಗೆ ಬಾಯಿಗೆ ಸವಿತನೆ ಊಟ ಕೊಡ್, ನನಗೆ ಇದ್ಯಾವುದು ಗೊತ್ತಿಲ್ಲ, ಅವಳೇ ಹೇಳಿದ್ದು ನನಗೆ, ಸವಿತನೆ ಹೇಳಿದ್ದು ಊಟ ಪ್ರತಿಯೊಂದು ನನ್ನ ನನ್ನನ್ನು ಮಗುವಿನ ಥರ ಅವಳು ನೋಡಿದಳು. ನಾನೊಂದು ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ನನಗೆ, ಯಾವುದು ಕೇಳ್ತಾನೆ ಇದ್ದಿಲ್ಲ, ನನಗೆ ಯಾವುದು ಅನುಭವಿಸ್ತೀನಿ ನಾನು ಇಲ್ಲ, ಒಂದು ರೀತಿಯಲ್ಲಿ ಹೆಣದಾಗಿ ನಾನು ಬಿದ್ದುಕೊಂಡಿದ್ದೀನಿ. ಪಾಶಿಗೂ ತಿಳಿಸಿಲ್ಲ, ಮನೆಗೂ ತಿಳಿಸಿಲ್ಲ, ಯಾರಿಗೂ ತಿಳಿಸಿಲ್ಲ. ಅವಳೇ ನನಗೆ ಪ್ರತಿಯೊಂದನ್ನು ನನ್ನ ಪ್ರತಿಯೊಂದು ಸಂಗತಿಗಳನ್ನು ಮಕ್ಕಳ ಥರ ಅವಳೇ ನನ್ನನ್ನು ನೋಡಿಕೊಂಡ್ಳು, ನನ್ನ ಹೆಂಡತಿಯಾದ ಸವಿತ ಅವಳು. ಈ ರೀತಿಯಾಗಿ ಅವಳಿಗೊಂದು ಆಲೋಚನೆ ಬಂತು, ನಾನು ತಕ್ಷಣ ಎರಡು ವರ್ಷಗಳಿಂದ ಇದು ಕಂಟಿನ್ಯೂ ನಡೀತಾ ಇದೆ ಈ ಹೋರಾಟಗಳು. ಸೊ ನನ್ನ ಎದೆ ಮೇಲೆ ಕೈ ಇಟ್ಟು ಒಂದು ಪ್ರಾರ್ಥನೆ ಮಾಡಿದಳಂತೆ, ಸೈತನಿಗೆ ಸವಲಾಕಿ, ದೇವರು ನಮ್ಮನ್ನು ಇಲ್ಲಿ ಕರೆದಿದ್ದಾನೆ, ಎಷ್ಟೇ ಹೋರಾಟ ಬಂದರೂ ಏನೇ ಸಮಸ್ಯೆ ಬಂದರೂ ನಾವು ಈ ಸಿಂಧನೂರು ಪಟ್ಟಣವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅವಳು ಹೇಳಿದ ಒಂದು ಮಾತು ಏನಂದರೆ, ತಕ್ಷಣ ಜ್ವರ 100 ಅಧಿಕ ಇತ್ತಂತೆ. ಇದ್ದಕ್ಕಿದ್ದಂಗೆ ವಿದಿನ್ 5 ನನ್ನ ಜ್ವರ ಇಳಿದೋಯ್ತು, ನಾನು ಹಾಫ್ ಆನ್ ಅವರ್ ಒಳಗೆ ಡಿಸ್ಚಾರ್ಜ್ ಆಯಿತು ಆಸ್ಪತ್ರೆಯಿಂದ. ಅಷ್ಟರೊಳಗೆ ಸವಿತ ನಮ್ಮ ಪಾರ್ಶಿಗೆ ಫೋನ್ ಮಾಡಿದ್ರು, ಜಮಖಂಡಿ ಪಾರ್ಶಿಗೆ ವಿಷಯ ತಿಳಿಸಿದರು, ಹಿಂಗೆ ಭಾಳ ಸೀರಿಯಸ್ ಆಗಿದ್ದಾರೆ ಅಂತ. ಅವ್ರು ನೋಡೋಕ್ಕಂತ ನಾನು ಬಂದರು ಉಡುಪಿಯಿಂದ, ಸೀರಿಯಸ್ ಆಗಿದ್ದೀನಿ ನೋಡ್ಲಿಕ್ಕೆ ಅಂತ ಬಂದರು. ನೋಡ್ಲಿಕ್ಕೆ ಬಂದಾಗ ನಾನು ಮನೇಲಿದ್ದೀನಿ. ದೊಡ್ಡ ಮೆರಕಲ್, ದೇವರ ಅದ್ಭುತ ಅದು. ಆವತ್ತಿನಿಂದ ಇವತ್ತಿನವರೆಗೂ ಮೇ ಬಿ 7 ಕಂಪ್ಲೀಟ್ ಆಯಿತು ಸೇವೆಯಲ್ಲಿ, ನಮ್ಮ ಅಲ್ಲಿಂದ ಪ್ರಾರಂಭವಾಯಿತು ಸೇವೆ, ನಿಜವಾದ ಸೇವೆ ಅಲ್ಲಿಂದ ಪ್ರಾರಂಭ. ಯಾವಾಗ ನೀವು ಅದಕ್ಕೆ ಕಮಿಟ್ಮೆಂಟ್, ಒಂದು ತೀರ್ಮಾನ, ಒಂದು ತೀರ್ಮಾನ. ಹೌದು, ಮತ್ತು ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಸೈತಾನ ಎದುರಿಸಿರಿ, ಹೌದು, ಆಗ ಆತನನ್ನು ಬಿಟ್ಟು ಹೌದು ಓಡಿ ಹೋಗುವನು. ನಿಮ್ಮ ಪ್ರೀತಿಯ ಪತ್ನಿಯವರು, ಹೌದು, ಅವರೊಂದು ಸವಾಲು ಹಾಕಿದ್ರು ಸೈತಾನಿಗೆ, ನಾವು ನೀನು ಏನು ಮಾಡಿದ್ರು ನಾವು ಬಿಟ್ಟು ಹೋಗಲ್ಲ, ಹೌದು, ದೇವರು ನಮ್ಮನ್ನು ಕರೆದಿದ್ದಾರೆ, ನಮ್ಮ ಪ್ರಾಣ ಹೋದ್ರು ಈ ಸ್ಥಳವನ್ನು ಬಿಟ್ಟು ಹೋಗಲ್ಲ. ಹೌದು, ಆ ತೀರ್ಮಾನಕ್ಕೆ ಅವನು ಎದುರು ಓಡಿಬಿಟ್ಟ. ಮತ್ತೆ ಆವಾಗ ಪ್ರಾರಂಭದಲ್ಲಿ ನಮ್ಮ ಒಂದು ಮಾತು ಹೇಳಬೇಕಿತ್ತು, ನಾವು ಅಲ್ಲಿ ಹೋದ ಪರಿಸ್ಥಿತಿ ಹೇಗಿತ್ತಂದರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗಿತ್ತು. ಹೌದು, ನಿಜವಾಗಿ ನಿಜವಾಗಿ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಗೊತ್ತಿಲ್ಲ ಏನು ಮಾಡ್ಬೇಕು ಗೊತ್ತಿಲ್ಲ, ಯಾರ ಮನೆಗೆ ಹೋಗಬೇಕು ಗೊತ್ತಿಲ್ಲ, ಯಾರತ್ರ ಸಹಾಯ ಕೇಳೋದು ಪರಿಚಯ ಇಲ್ಲ, ಯಾರಿಂದ ಸಹಾಯ ಕೇಳಬೇಕು ಗೊತ್ತಿಲ್ಲ, ಗೊತ್ತಿಲ್ಲ, ಖಾಲಿ ಮೇಲೆ ನೋಡ್ಬೇಕಷ್ಟೇ, ದೇವರನ್ನೇ ನೋಡಿಕೊಂಡು. ಯಾಕಂದ್ರೆ ದೇವರು ಕರೀತಾರೆ, ದೇವರಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ, ಎಲ್ಲ ದೇವರ ಮೇಲೆ ಇಟ್ಟುಕೊಂಡು. ಫಸ್ಟಿಗೆ ನಿಮಗೆ ನೀವು ಅದೊಂದು ಹೇಳಿದಿರಿ, ನನ್ನೊಂದು ಸೇವಕರು ಬಾ ಅಂತ ಹೇಳುವಾಗ ಕೊನೆಗೆ ಭಾಷೆ ಹೇಳಿದ್ರು ಓಕೆ ಇನ್ನೊಂದು ದೇವರ ಹತ್ರ ಕೇಳಿಕೊಳ್ಳೋಣ. ಆ ಮಾತಿಗೂ ದೇವರು ಮಾತಾಡಿದರು, ಆ ಸಮಯದಲ್ಲೂ ಕೂಡ ದೇವರಲ್ಲಿ ನಿಲ್ಲಿಸಿದ್ರು. ಯಾಕಂದರೆ ನಿಮ್ಮ ತೀರ್ಮಾನ, ಹೌದು, ಆ ತೀರ್ಮಾನ ತೆಗೆದುಕೊಳ್ಳುವಾಗ ದೇವರು ಅದ್ಭುತವಾಗಿ ನಿಮ್ಮನಲ್ಲಿ ನಡೆಸಿದರು. ಮುಂದೆ ಏನಾಯ್ತು ಅಷ್ಟೇ, ಮುಂದೆ ಏನಾಯ್ತು ಅಂದರೆ, ನನಗೆ ನಿಜ ನಾನು ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು, ಕಡಿಮೆ ಯವನಸ್ರು ಬರಲಿಕ್ಕೆ ಪ್ರಾರಂಭ ಮಾಡಿದರು ಸಭೆಗೆ. ನಮ್ಮ ಸಭೆ ಹಂಗಿನ ಜನರು ಬೆಳೀತಾ ಬಂದರು, ಎಲ್ಲ ಜಾತಿ ವರ್ಗದ ಜನ, ಒಂದೇ ಜಾತಿ ಜನ ಅಂತಲ್ಲ, ಪ್ರತಿಯೊಂದು ಜಾತಿ ವರ್ಗದ ಜನರು, ಎಲ್ಲ ಭಾಷೆ ಜನಾಂಗ, ಎಲ್ಲ ಜನಾಂಗದವರು, ಎಲ್ಲ ಜಾತಿ ಜನಾಂಗದವರು ಸಭೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಹಿನ್ನೆಲೆ ನೋಡಿದರೆ ಸೇಮ್ ನನ್ನ ಕೇಸ್, ಅವರಿಗೆ ನನ್ನ ಬಗ್ಗೆ ಉತ್ತೇಜನ ಹೇಳ್ತಿದ್ದೆ, ನಾನು ಈ ರೀತಿಯಾಗಿದ್ದೆ, ನಿಮ್ಮ ಥರನೇ ನಾನಿದ್ದೆ. ಸೊ ಸಭೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು, ಜೀವನ ಪರಿವರ್ತನೆ ಆಯಿತು, ಅನೇಕ ಕುಟುಂಬಗಳು ಒಡೆದು ಹೋದ ಕುಟುಂಬಗಳು ಒಂದಾಯಿತು. ಸೊ ನನ್ನ ಆಶೆ ಅದೇ ಆಗಿತ್ತು, ಒಡೆದು ಹೋದ ಜೀವನವನ್ನು ಕಟ್ಟಬೇಕು ದೇವರಿಗಾಗಿಗೋಸ್ಕರ, ಏನಾದರೂ ಮಾಡಬೇಕು ಅಂತ. ಸೊ ಅನೇಕ ಯವನಸ್ಥರು ಕುಡಿದು ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿ ಹಾಳಾಗಿ ಹೋದಂಥ ಅನೇಕ ಯವನಸ್ಥರು ಸಭೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಕೆಟ್ಟ ಚಟಗಳಲ್ಲಿದ್ದಂಥವ್ರನ್ನ ಸಂಧಿಸಲಿಕ್ಕೆ ದೇವರು ನನಗೆ ಕೃಪೆಯನ್ನು ಕೊಟ್ಟರು. ಆವಾಗ ನನಗೆ ನೆನಪಾಯಿತು, ದೇವರು ಯಾಕೆ ನನ್ನನ್ನು ನೀನು ರಕ್ಷಿಸಿ ಇಂಥ ಒಂದು ಸ್ಥಳಕ್ಕೆ ಕರ್ಕೊಂಬಂದಿದೆ ಅಂತ ಆವಾಗ ನನಗೆ ನೆನಪಾಯಿತು, ನನ್ನ ಹಿಂದಿನ ಜೀವನ ಶೈಲಿ. ಸೊ ಈ ರೀತಿಯಾಗಿ ಅನೇಕ ಯವನಸ್ಥರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಸಭೆ ನಮ್ಮ ಮನೆಯಲ್ಲಿದ್ದಂಥ ಹಾಲ್, ಪ್ರಾರ್ಥನೆ ಹಾಲು, ಅದು ಭಾಳ ಸಣ್ಣದಾಯಿತು, ಆವಾಗ ನಮಗೆ ಫುಲ್ ಆಯಿತು, ಅದು ಜಾಗ ಸಾಕಾಗಲಿಲ್ಲ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ವಿ, ದೇವರು ಏನು ಮಾಡಬೇಕು. ಸೊ ಆವಾಗ ದೇವರು ಒಬ್ಬರ ಮೂಲಕ ನಮಗೆ ಒಂದು ಒಬ್ಬರ ಸಹಾಯ ಮಾಡಿದರು, ಒಬ್ಬರು ಜಾಗ ನಮಗೆ ಕೊಟ್ಟರು, ಒಬ್ಬರಲ್ಲಿ ರೆಂಟಿಗೋಸ್ಕರ, ಲೀಸಿಗೋಸ್ಕರ, ಲೀಸಿಗೆ ಹಾಕಿ ಒಂದು ಟೆಂಪ್ರರಿ ಶೆಡ್ ಕಟ್ಟಿದ್ವಿ. ಭಾಳ ಅದ್ಭುತ ಅದೊಂದು ಅದೊಂದು ಸಾಕ್ಷಿನೇ ಭಾಳ ಅದ್ಭುತವಾಗಿದೆ. ಒಂದು ಟೆಂಪ್ರರಿ ಶೆಡ್ ಕಟ್ಟಿದ್ವಿ ನಾವು. ಸೊ ಈ ರೀತಿಯಾಗಿ ಅಲ್ಲಿ ಸಭೆಗಳನ್ನು ನಾವು ಸೇವೆಗಳನ್ನು ಪ್ರಾರಂಭ ಮಾಡಿದ್ವಿ. ಪರ್ಸನಲಾಗಿ ನನ್ನ ವೈಯಕ್ತಿಕವಾಗಿ ನಾನು ಲೆಕ್ಕ ಹಾಕಿದ್ದೆ, 25 ಹಳ್ಳಿಗಳನ್ನು ನಾನು ವೈಯಕ್ತಿಕವಾಗಿ ನಾನು ಸಂಧಿಸಿದ್ದೀನಿ. 25 ಹಳ್ಳಿಗಳನ್ನು ಅನೇಕ ಹಳ್ಳಿಗಳು, ಅಲ್ಲಿ ಎಲ್ಲ ತೆಲುಗು ಜನ ಎಷ್ಟಿದ್ದಾರೆ, ತೆಲುಗು ಮತ್ತು ಕ್ಯಾಂಪ್ಗಳು, ಹಳ್ಳಿಗಳಿಗೆ ಯಾರು ಸೇವಕರು ಹೋಗಲ್ಲ, ಅಲ್ಲಿನ ಜನರಿಗೆ ಕನ್ನಡ ಗೊತ್ತಿರೋದು ನನಗೊಬ್ಬನಿಗೆ. ಸೊ ಆಗಿರುವಾಗ ಅನೇಕ ಹಳ್ಳಿಗಳನ್ನು, ಕನ್ನಡ ಹಳ್ಳಿಗಳನ್ನು ಸಂಧಿಸುವಂತೆ ಕರ್ತನ ಕೃಪೆಯನ್ನು ಕೊಡ್ತೇನೆ. ಅನೇಕ ನಾನಾ ಭಾಗಗಳಿಂದ ಅಲ್ಲಿಗೆ ಸಿಂಧನೂರಿಗೆ ನಮ್ಮ ಸಭೆಗೆ ದೇವರು ಕೊಟ್ಟಂಥ ಸಭೆಗೆ ಬರ್ತಾಯಿದ್ರು. ದೇವರು ನಮ್ಮನ್ನು ದೇವರ ನಾಮದ ಮಹಿಮೆಗಾಗಿ
ಅದ್ಭುತವಾಗಿ ದೇವರು ಉಪಯೋಗಿಸಿದರೆ ಅನೇಕರು ಬಂದು ದೇವರನ್ನು ಕಂಡುಕೊಳ್ತಾ ಇದ್ದಾರೆ. ಜೀವನ ಬದಲಾಗ್ತಿದೆ, ಅಲ್ಲಿ ಬಂದ ಮೇಲೆ ಜೀವನ ಬದಲಾಗ್ತಿದೆ, ಅವರು ಸಾಕ್ಷಿಯಾಗಿ ಅವರು ಜೀವಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸಭೆಯಲ್ಲಿ ಪ್ರಾರಂಭವಾಯಿತು. ಅದಾದ ನಂತರ ಬೇರೆ ಬೇರೆ ಎರಡು ಕಡೆಗಳಲ್ಲಿ ಬ್ರಾಂಚ್ ಸಭೆ ಪ್ರಾರಂಭ ಮಾಡಿದ್ವಿ. ಒಂದು ಕಡೆ 22 ಕಿಲೋಮೀಟರ್ ದೂರ ಇದೆ, ಅಲ್ಲಿ ಒಂದು 2-3 ಕುಟುಂಬ ಇದೆ, ಬೇರೆ ಬೇರೆ ಮಕ್ಕಳೆಲ್ಲ ಬರ್ತಾರೆ. ಅಲ್ಲಿ ಒಂದು ಸಂಡೇ ಈವ್ನಿಂಗ್ ಅಲ್ಲಿ ಪ್ರಾರಂಭ ಮಾಡ್ತೀವಿ. ಸಂಡೇ ಮಾರ್ನಿಂಗ್ ಚಿಟಿಯಲ್ಲಿ, ಮತ್ತು ಶುಕ್ರವಾರ ಇನ್ನೊಂದು ಕಡೆ ಆರಾಧನೆ ಇದೆ. ಅಲ್ಲೊಂದು ನಮಗೆ ಮನೆಯೇ ಒಬ್ಬರು ಕೊಟ್ಟುಬಿಟ್ರು. ಸೊ ದೊಡ್ಡ ಹಾಲ್ ಇದೆ, ಅಲ್ಲಿ ಸಭೆ ಫ್ರೀಯಾಗಿ ನಮಗೆ ಕೊಟ್ಟುಬಿಟ್ರು, ಯಾವ ಬಾಡಿಗೆ ಇಲ್ಲ ಏನಿಲ್ಲ. ಅಲ್ಲಿ ಸಭೆ ಸ್ಟಾರ್ಟ್ ಮಾಡಿದ್ವಿ. ಆ ಹಳ್ಳಿಗಳಿಂದೆಲ್ಲ ಜನ ಬರ್ತಾ ಇದ್ದಾರೆ. ಈ ರೀತಿಯಾಗಿ ದೇವರ ಕೃಪೆಯಿಂದ ಸೇವೆ ಮುಂದೆ ಹೋಗ್ತಾ ಇದೆ. ಮತ್ತು ಪಾಸ್ಟರ್, ನಿಮ್ಮ ಸೇವೆಯಲ್ಲಿ ಮುಂದುವರಿತು, ದೇವರ ಸೇವೆಯನ್ನು ವಿಶಾಲತೆಗೆ ನಡೆಸಿದರು. ಯಾಕೆಂದರೆ ಮೊದಲನೇದಾಗಿ ಹೇಳ್ತಿದ್ರೆ ಅಲ್ಲಿ ಸೇವೆಯನ್ನು ನಿಲ್ಲಿಸಿ ಎಲ್ಲಿ ಹೋಗುವ, ಈಚೆ ಬರುವ ಅಲ್ಲಿ ಬರುವ ಎರಡು ತೀರ್ಮಾನ. ಆದರೆ ದೇವರು ಕರೆದಾತನು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು ಆತನ ನಂಬಿಗಸ್ತನು, ದೇವರಲ್ಲಿ ನಿಲ್ಲಿಸಿದರು. ಮುಂದೆ ಪಾಸ್ಟ್ ಅಲ್ಲಿ ಸೇವೆ ಮಾಡೋದು ನಿಮ್ಮ ಕುಟುಂಬ ಜೀವನ ಹೇಗಿತ್ತು ಪಾಸ್ಟ್? ಭಾಳ ಅದನ್ನು ಒಂದೊಂದು ಮಾತು ಹೇಳಬೇಕು, ಹೇಳಬೇಕಂದ್ರೆ ಸಮಯನೇ ಸಾಕಲ್ಲ. ಭಾಳ ಕಷ್ಟಕರವಾದ್ದು, ಕೆಲವು ಸರಿ ಭಾಳ ಕಷ್ಟ ಆಗಿತ್ತು ಪ್ರತಿಯೊಂದಕ್ಕೂ. ಮುಂದೆ ದೇವರು ಸೇವೆಯನ್ನೆಲ್ಲ ವಿಶಾಲತೆಗೆ ನಡೆಸುವಾಗ, ಹೌದು, ಮತ್ತೆ ನೀವು ಯಾಕಂದ್ರೆ ಮೊದಲು ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಇಲ್ಲಿ ನೋವು ವೇದನೆ ಆ ಎಲ್ಲ ಅನುಭವಿಸಿಕೊಂಡು ಹೋದ ಮೇಲೆ ಮುಂದೆ ನಿಮ್ಮ ಒಂದು ಕುಟುಂಬ ಜೀವನ, ನಿಮಗೆ ಎಷ್ಟು ಜನ ಮಕ್ಕಳು ಪಾಸ್ಟ್ ಈಗ? ನನಗೆ 5 ವರ್ಷ ನಂತರ ಒಬ್ಬ ಮಗ ಹುಟ್ಟಿದ್ದಾನೆ. 5 ವರ್ಷ ದೇವರು ನಮಗೆ ಪ್ರಾಮಿಸ್ ಮಾಡಿದರು ಒಬ್ಬ ಸೇವಕರ ಮೂಲಕ, ಇಂಥ ಒಬ್ಬ ಮಗ ಹುಟ್ಟಲಿಕ್ಕಿದ್ದಾನೆ, ಇಂಥದೇ ಹೆಸರಿಟ್ಬಿಡಿ ಅಂತ. ಸೊ ಸ್ಯಾಮ್ ಅಂತ ಅವನಿಗೆ ಹೆಸರಿಟ್ಬಿಟ್ಟು 5 ವರ್ಷದಲ್ಲಿ ಮಕ್ಕಳಾಗಿ. 5 ವರ್ಷದ ಮಕ್ಕಳು ಏನು ಅನಿಸಿತ್ತು? ಭಾಳ ವೇದನೆ ಆಯಿತು, ಜನರು ಭಾಳ ನಿಂದಿಸ್ತಾ ಇದ್ರು ನಮ್ಮನ್ನು. ಯಾಕಂದ್ರೆ ಲೋಕಲ್ ನಾವು ಇಬ್ಬರು ಸೇವೆಗೆ ಜೊತೆಗೆ ಹೋಗ್ತಾ ಇದ್ದಾಗ, ನಡ್ಕೊಂಡು ಹೋಗ್ತಾ ಇದ್ದಾಗ, ಸಿಟಿಯಲ್ಲಿ ಹೋಗ್ತಾ ಇದ್ದಾಗ ಕೆಟ್ಟದಾಗಿ ಜನ ನಮ್ಮನ್ನು, ಬೇರೆ ಊರಿಂದ ಬಂದಿದ್ವಿ, ಕೆಟ್ಟದಾಗಿ ಜನ ನಮ್ಮನ್ನು ನೋಡ್ತಾ ಇದ್ರು, ಜನರು ನಿಂದಿಸ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು. ಎಷ್ಟೋ ಸಾರಿ ಮನೆಗೆ ಬಂದ ತಕ್ಷಣವೇ ಸವಿತ ಅಳ್ತಾ ಇದ್ರು, ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಅವಳು ಕಣ್ಣೀರು ಸುರಿಸ್ತಾ ಇದ್ರು, ಯಾಕೆ ನಮಗೆ ಈ ಅವಮಾನ ಅಂತ. ಎಷ್ಟೋ ಸಾರಿ ನನ್ನ ಜೊತೆ ಇಲ್ಲ, ನೀವು ಒಬ್ಬರೇ ಹೋಗ್ರಿ, ನಾನು ಬರಲ್ಲ ಅಂತ. ಯಾಕೆಂದ್ರೆ ನೀವು ದೇವರ ಸೇವೆಯನ್ನು ಮಾಡುವಂಥ ಸೇವಕ, ಒಂದು ಕಡೆ ನೀವು ದೇವರಿಗೆ ಸತ್ಯವನ್ನು ಹೇಳ್ತೀವಿ, ದೇವರ ಅದ್ಭುತಗಳನ್ನು ಮಾಡ್ತಾನೆ, ದೇವರು ಏನು ಇಲ್ಲದಲ್ಲಿ ಎಲ್ಲವನ್ನು ಉಂಟು ಮಾಡಲು ಶಕ್ತನು ಸತ್ಯ. ಆದರೆ ನಿಮ್ಮಲ್ಲಿ ಒಂದು ಕೊರತೆ ಇರುವ ಕೊರತೆ ಇತ್ತು, ಕೊರತೆ ದೇವರು ಅದ್ಭುತವಾಗಿ ಆತನ ನಾಮದ ಮಹಿಮೆಗಾಗಿ 5ನೇ ವರ್ಷದಲ್ಲಿ ದೇವರು ಇನ್ನೊಬ್ಬರಿಗೆ ನಾವು ಹೇಳುವಂಗಿಲ್ಲ, ಸುಂದರವಾಗಿ ಇನ್ನೊಬ್ಬರಿಗೆ ನಾವು ಹೇಳುವಂಗಿಲ್ಲ. ಅವೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ. ಆ ಸಂದರ್ಭ ಹೇಗಿತ್ತು ಅಂದರೆ ಬಹಳ ತಮಾಷೆ ಆಗಿತ್ತು. ಯಾರಾದರೂ ಮಕ್ಕಳಿಲ್ಲದವ್ರು ಬಂದರೆ, ಅದೇ ಪ್ರಶ್ನೆ, ಅದೇ ಮಕ್ಕಳಿಲ್ಲದವರು ಚರ್ಚಿಗೆ ಬರ್ತಾ ಇದ್ರು, ಅವರಿಗೆ ಪ್ರಾರ್ಥನೆ ಮಾಡಿದ್ರೆ ಮಕ್ಕಳಾಗ್ತಿತ್ತು. ದೇವರು ಅದ್ಭುತ ಮಾಡ್ತಿದ್ರು. ಬಂದು ಹೇಳ್ತಿದ್ರು, ಪಾಸ್ಟರ್ ಮದುವೆಯಾಗಿ ಬಂದು ನಮ್ಮ ಜೊತೆ ಬಂದು ಮುಂದೆ ಅಳ್ತಾ ಇದ್ರು, ನಮ್ಮ ಇಬ್ಬರ ಜೊತೆ ಮುಂದೆ ಮದುವೆಯಾಗಿ. ನಮಗೆ ಮಕ್ಕಳಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ನಮಗೆ ಮಕ್ಕಳಿಲ್ಲ ಅಂತ. ಹೊಸಬ್ರು ಕೆಲವರು ಹೊಸಬ್ರು ಯಾರೊಂದು ವಿಷಯ ಕೇಳ್ತಾರೆ, ಅವ್ರು ದೇವ್ರ ಸೇವಕರು ಪ್ರಾರ್ಥನೆ ಮಾಡ್ತಾರೆ, ಮಕ್ಕಳಾಗುತ್ತೆ ಅಂತ. ಸೊ ನಮ್ಮ ಹತ್ರ ಬಂದು ಹಣ್ಣುಗಳನ್ನು ತಂದುಕೊಟ್ಟು, ಪುಟ್ಟಿಯಲ್ಲಿ ಹಣ್ಣು ತಂದುಕೊಟ್ಟು ಇಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಾವು ನಂಬಿಕೆಯಿಂದ ಇಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ವಿ. 1 ತಿಂಗಳ ನಂತರ ಗುಡ್ ನ್ಯೂಸ್, ತುಂಬ ಥ್ಯಾಂಕ್ಸ್, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಈ ರೀತಿಯಾಗಿ 2-3 ಕುಟುಂಬಗಳ ರೀತಿಯಾಗಿ ಆವಾಗ ನಮ್ಮ ಜೀವಿತಕ್ಕೆ ಭಾಳ ಪ್ರಶ್ನೆ ಒಂದು ಭಾಳ ಅದೊಂದು ಭಾಳ ಕಠಿಣವಾಗಿತ್ತು, ಅದನ್ನು ಎದುರಿಸಲಿಕ್ಕೆ ಭಾಳ ಕಠಿಣ ಆಯಿತು. ಬಟ್ ದೇವರು ಆತನ ನಾಮದ ಮಹಿಮೆಗಾಗಿ ಅದ್ಭುತಕರವಾದ ಕಾರ್ಯವನ್ನು ಮಾಡಿ 5ನೇ ವರ್ಷಕ್ಕೆ ನಮಗೆ ದೇವರು ಮಕ್ಕಳು ಕೊಟ್ಟರು. ಯಾಕಂದರೆ 2 ಅಬರ್ಷನ್ ಆಯಿತು, ಅಲ್ಲಿನ ವಾತಾವರಣ ಸವಿತ ಸೆಟ್ ಆಗಲಿಲ್ಲ, ನೋಡ್ಕೊಳ್ಳುವವರು ಯಾರು ಇಲ್ಲ, ಪ್ರೆಗ್ನೆಂಟ್ ಆದಾಗ ನೋಡ್ಕೊಳ್ಳುವವರು ಯಾರು ಇದ್ದಿಲ್ಲ, 2 ಅಬರ್ಷನ್ ಆಯಿತು. ಅದನ್ನು ಕೂಡ ಒಂದು ದೊಡ್ಡ ಸಮಸ್ಯೆನ ಎದುರಿಸ್ಬೇಕಂತ ಪರಿಸ್ಥಿತಿ ಬಂತು. ಇದಾದ ನಂತರ ಮತ್ತೆ 4 ದೇವರು ಇನ್ನೊಂದು ಸಾರಿ ಮಾತಾಡಿದ್ರು, ಇನ್ನೊಬ್ಬ ಗಂಡು ಮಗುವನ್ನು ಕೊಡ್ತೀನಿ ಅಂತ ದೇವರು. ಸೊ 4 ವರ್ಷದ ನಂತರ ಇನ್ನೊಬ್ಬ ಗಂಡು ಮಗುವನ್ನು ದೇವರು ಕೊಟ್ಟರು. ರೀಸೆಂಟ್ 1.5 ತಿಂಗಳಾಯಿತು. ಈ ರೀತಿಯಾಗಿ ದೇವರು 2 ಮಕ್ಕಳನ್ನು ದೇವರ ಸೇವೆಯಲ್ಲಿ, ನಮ್ಮ ಗಂಡು ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಸೇವೆಯಲ್ಲಿ ಈ ಒಂದು ಸುವರ್ಥ ಸೇವೆ, ಹೌದು, ಅಲ್ಲಿ ಈ ರೀತಿಯಾಗಿ ನಡೆಯುತ್ತಾ ಇದೆ ಪಾಸ್ಟ್. ಮುಂದೆ ಪಾಸ್ಟ್ ನೀವೀಗ ದೇವರು ಅದ್ಭುತವಾಗಿ, ಯಾಕಂದರೆ ತುಂಬ ಹೋರಾಟಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಅನೇಕ ಎಲ್ಲವನ್ನು ಅನುಭವಿಸಿ ದೇವರು ಈಗ ಅಲ್ಲಿ ಸೇವೆಯಲ್ಲಿ ನಿಮ್ಮನ್ನು ವಿಶಾಲತೆಗೆ ನಡೆಸಿ, ಕುಟುಂಬವನ್ನು ಕೂಡ ಆಶೀರ್ವದಿಸಿ ಅದ್ಭುತವಾಗಿ 2 ಗಂಡು ಮಕ್ಕಳನ್ನು ಕೊಟ್ಟು ದೇವರಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ, ದೇವರು ನಡೆಸ್ತಾ ಇದ್ದಾರೆ. ಮುಂದೆ ನಿಮ್ಮ ಈ ಒಂದು ಸಿಂಧನೂರಿನಲ್ಲಿ ಅಥವಾ ಈ ರಾಯಚೂರು ಡಿಸ್ಟಿಕ್ಕಿನ ಸಿಂಧನೂರು ತಾಲೂಕು, ಈ ತಾಲೂಕಿನಲ್ಲಿ ನಿಮ್ಮ ಒಂದು ಗುರಿ ಅಥವಾ ಒಂದು ನಿರೀಕ್ಷೆ ಏನು ಪಾಸ್ಟ್? ನನ್ನ ಗುರಿ ಮುಂದೆನೂ ದೇವರು ಕೊಟ್ಟಂಥ ಭಾರ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ಸೊ ಅನೇಕ ಜನರನ್ನು ರೀಚ್ ಮಾಡಬೇಕು, ಯವನಸ್ಥರನ್ನು, ಸ್ಪೆಷಲಾಗಿ ನಾನು ಯವನಸ್ಥರನ್ನ ಗುರಿ ಮಾಡ್ತೀನಿ. ಯಾಕೆಂದರೆ ಈ ಲೋಕದಲ್ಲಿ, ಪಾಪ ತುಂಬಿದ ಲೋಕದಲ್ಲಿ ಅನೇಕ ಕೆಟ್ಟ ಕಾರ್ಯಗಳಲ್ಲಿ ಯವನಸ್ಥನನ್ನು ತೊಡಗಿಸಿಕೊಳ್ತಾರೆ. ಸಾಧ್ಯವಾದಷ್ಟು ಮಟ್ಟು ಕಾಲೇಜ್ ಹುಡುಗರನ್ನ, ಯವನಸ್ಥರನ್ನು, ಅವರನ್ನು ಸ್ನೇಹವನ್ನು
ಸಂಪಾದನೆ ಮಾಡ್ತೀನಿ, ಪ್ರೀತಿ ಸಂಪಾದನೆ ಮಾಡ್ತೀನಿ. ಅವರ ಜೀವನ ಶೈಲಿ ನೋಡಿ ಸಾಧ್ಯವಾದರೆ ಅವರನ್ನು ನಾನು ಚರ್ಚ್ಗೆ ಆಹ್ವಾನ ಮಾಡ್ತೀನಿ. ಅವರಾಗಿ ಪ್ರೀತಿಯಾಗಿ ಬರ್ತಾರೆ, ಪ್ರೀತಿಯಿಂದ ಬಂದು ದೇವರ ಪ್ರೀತಿಯನ್ನು ಕಳ್ಕೊಂಡು ಅವರು ತನ್ನ ಜೀವಿತವನ್ನು ಬದಲಾವಣೆ ಮಾಡಿಕೊಳ್ತಾರೆ. ಈ ರೀತಿಯಾಗಿ ನನ್ನ ಗುರಿ ಇನ್ನೂ ಹೆಚ್ಚಾಗಿ ವಿಶಾಲತೆಗೆ ದೇವರ ಇಷ್ಟ ಪ್ರಕಾರ, ದೇವರ ಚಿತ್ತ ಪ್ರಕಾರ ಅಲ್ಲಿ ಸೇವೆ ಮಾಡಬೇಕು, ಅಲ್ಲೇ ಇದ್ದುಕೊಂಡು ಸೇವೆ ಮಾಡಬೇಕು ಎಂಬ ಗುರಿ ಇನ್ನೂ ಇದು ಪ್ರಾರಂಭ ಅಷ್ಟೇ. ಪ್ರಾರಂಭ ಇನ್ನು ಏನು ನಾವು ಮಾಡಿಲ್ಲ, ಕೇವಲ ಪ್ರಾರಂಭ. ಇನ್ನು ಗುರಿ ನಮ್ಮ ಮುಂದೆ, ಗುರಿ ಉದ್ದವಾದ ಗುರಿ ಇದೆ. ದೇವರಿಗಾಗಿ ಏನಾದರೂ ಮಾಡಬೇಕು, ದೇವರಿಗಾಗಿ ಬದುಕಬೇಕು ಏನಾದರೂ ಮಾಡಬೇಕೆಂಬ ಒಂದು ಭಾವನೆ, ಒಂದು ಗುರಿ, ಒಂದು ನಿರೀಕ್ಷೆ ಇದೆ. ಹೌದು. ಆದರೂ ಅಲ್ಲಿ ಜನ ಬಹಳ ಜನ ನನ್ನನ್ನೀಗಂತೂ ಬಹಳ ಪ್ರೀತಿ ಮಾಡ್ತಾರೆ. ಪ್ರಾರಂಭದಲ್ಲಿ ಅಂತೂ ಬಹಳ ಕಠಿಣ ಆಯಿತು, ಆ ಜನರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ನಿಂದ ಆಗಲಿಲ್ಲ. ಈಗ ನನ್ನನ್ನು ತುಂಬ, ನಾನು ಒಂದು ಏನಾದರೂ ಉಡುಪಿಗೆ ಬಂದುಬಿಟ್ರೆ ಜನ ಅಲ್ಲಿ ಫೋನ್ ಮಾಡ್ತಿರ್ತಾರೆ, ಯಾವಾಗ ಬರ್ತೀರಿ ಪಾಸ್ಟ್. ನಾನು ತುಂಬ ಪ್ರೀತಿ ಮಾಡ್ತೇನೆ ನನ್ನನ್ನೀಗ ಸಿಂಧನೂರಲ್ಲಿ ತುಂಬ ಪ್ರೀತಿ ಮಾಡುವಂಥ ಜನ ನೂರಾರು ಜನ ಅಲ್ಲಿ ಇದ್ದಾರೆ. ಅದಕ್ಕಾಗಿ ನಾನು ಯೇಸು ಸ್ವಾಮಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಪಾಸ್ಟರ್, ಇಷ್ಟರವರೆಗೆ ನಿಮ್ಮ ಜೀವಿತವನ್ನು ಹಂಚಿಕೊಂಡಿದ್ದೀರಿ. ನನ್ನ ಆಸ್ತರ ಟಿವಿ ಪರವಾಗಿ ನಿಮಗೆ ಇನ್ನೊಂದು ಆವರ್ತಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೊಂದು ಪಾಸ್ಟರ್, ನಿಮಗೆ ನಮ್ಮ ಈ ಒಂದು ಆಸರ ಟಿವಿ ಚಾನೆಲ್ನ ಮೂಲಕ ನಿಮಗೆ ಏನಾದರೂ ನಮ್ಮ ಆಸರ ಟಿವಿಯಲ್ಲಿ ಅನೇಕರು ನಿಮ್ಮ ಸಾಕ್ಷಿ, ನಿಮ್ಮ ಸುವಾರ್ತಿಕ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ, ಜನರಿಗೆ ಏನಾದರೂ ಒಂದು ಸಂದೇಶ ನಿಮ್ಮ ಮೂಲಕ ಕೊಡುವುದಿದ್ದರೆ. ಓಕೆ, ನಾನು ಈ ಆಸರ ಟಿವಿ ಚಾನಲ್ಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿ ನಿಮ್ಮ ಮುಂದೆ ಮಾತನಾಡುವಂತೆ ಅವರು ನನಗೆ ಸಹಾಯ ಮಾಡಿದರು, ಪ್ರೋತ್ಸಾಹಿಸಿದರು. ಅದಕ್ಕಾಗಿ ನಾನು ದೇವರಿಗೆ ವಂದನೆ ತಿಳಿಸ್ತೀನಿ. ಅವರ ಎಲ್ಲ ಕಮಿಟಿ ಮೆಂಬರ್ಸಿಗೆ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಮಾತ್ರ ಅಲ್ಲದೆ ಇದನ್ನು ವೀಕ್ಷಿಸುವಂಥ ವೀಕ್ಷಕರಿಗೆ ಕೂಡ ಹೇಳುವಂಥ ಮಾತುಗಳು ಏನು ಅಂದರೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಬ್ಬ ನಮ್ಮನ್ನು ರಕ್ಷಿಸುವಂಥ ದೇವರು ಇದ್ದಾನೆ ಅಂದರೆ ಅದು ಕರ್ತನಾದ ಯೇಸು ಸ್ವಾಮಿ. ಈ ಲೋಕದಲ್ಲಿ ಒಂದು ವೇಳೆ ನಿಮಗೆ ನಿಜವಾದ ಸಮಾಧಾನ ಇಲ್ಲದೇ ಇರ್ಬೋದು, ನಿಜವಾದ ಪ್ರೀತಿ ಇಲ್ಲದೇ ಇರ್ಬೋದು, ನೆಮ್ಮದಿ ಇಲ್ಲದೇ ಇರ್ಬೋದು, ಸಮಾಧಾನ ಇಲ್ಲದೇ ಇರ್ಬೋದು. ನನ್ನ ಜೀವಿತಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಎಲ್ಲಿ ಸಿಗುತ್ತದೆ ಎಂಬುದಾಗಿ ನೀವು ಬಹಳವಾಗಿ ಆಸಕ್ತಿಯಿಂದ ಎದುರು ನೋಡ್ತಿರ್ಬೋದು. ಅದು ನನ್ನ ಜೀವಿತದಲ್ಲಿ ನಾನು ಯಾವ ಧರ್ಮಕ್ಕೂ ಸೇರಿಲ್ಲ. ನನಗೆ ತಂದೆ ತಾಯಿ ಇಟ್ಟಂಥ ಹೆಸರು, ತಂದೆ ಇಟ್ಟಂಥ ಹೆಸರು ದೇವರಾಜ್. ಈಗಲೂ ಅದೇ ಹೆಸರಿನಿಂದ ನಾನು ಕರೆಯಲ್ಪಡ್ತಾ ಇದ್ದೀನಿ. ನಾನು ಯೇಸುಸ್ವಾಮಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಆತನ ಹಿಂಬಾಲಕನಾಗಿದ್ದೀನಿ. ಸೊ ನಿಮಗೂ ಹೇಳುವಂಥ ಮಾತು ಏನಂದರೆ, ನಿಮ್ಮನ್ನು ಯೇಸುಸ್ವಾಮಿ ತುಂಬ ಪ್ರೀತಿ ಮಾಡ್ತಾರೆ. ನಿಮಗೆ ನಿಜವಾದ ಸಮಾಧಾನ ಕೊಡಲಿಕ್ಕೆ, ನಿಜವಾದ ಪ್ರೀತಿ ಕೊಡಲಿಕ್ಕೆ ನಿಮ್ಮನ್ನು ನಿಮ್ಮ ಯೌವನ ಭವಿಷ್ಯತನ್ನು ನಿಮ್ಮ ಕುಟುಂಬವನ್ನು ಯೇಸುಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನು ಬಯಸ್ತಾನೆ. ಇದನ್ನು ವೀಕ್ಷಿಸುವಂಥ ವೀಕ್ಷಕರೇ, ಸೊ ನೀವು ಎಲ್ಲೇ ಇರ್ಬೋದು, ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದು, ನಮ್ಮ ಯೇಸುಸ್ವಾಮಿ ಆತನು ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ. ಯೇಸುಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸಲಿ, ನಿಮಗೆ ಸಮಾಧಾನ, ನಿಮಗೆ ಸಂತೋಷ, ನೆಮ್ಮದಿ ಕೊಟ್ಟು ನಡೆಸಲಿ ಎಂಬುದಾಗಿ ಎರಡು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ಒಂದು ಆಸರೆ ಟಿವಿಯ ಮೂಲಕ ಈ ಒಂದು ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಈವರೆಗೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ದೇವರಾಜ್ ಸಿಂಧನೂರು ನಮ್ಮಲ್ಲಿ ಇದ್ದುಕೊಂಡು ತಮ್ಮ ಜೀವಿತದಲ್ಲಿ ಯಾವ ರೀತಿ ದೇವರು ಅವರನ್ನು ಆರಿಸಿಕೊಂಡು, ದೇವರು ದೇವರ ರಾಜ್ಯಕ್ಕಾಗಿ ಪ್ರತ್ಯೇಕಿಸಿಕೊಂಡು ಯಾವ ರೀತಿ ನಡೆಸಿಕೊಂಡು ಬಂದರು, ಈ ದಿನ ಅವರನ್ನು ಯಾವ ಸ್ಥಿತಿಯಲ್ಲಿ ದೇವರು ನಡೆಸ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ಏನೆಲ್ಲ ಸಂಭವಿಸ್ತು ಅದನ್ನು ನಿಮ್ಮ ಮುಂದೆ ಅವರು ಹೃದಯ ತೆರೆದು ಅವರು ಹಂಚಿಕೊಂಡಿದ್ದಾರೆ. ಪ್ರಿಯರೇ, ನಿಜವಾಗಿ ನಾನು ನಂಬುತ್ತೇನೆ ಅವರ ಜೀವಿತದ ಸಾಕ್ಷಿಯ ಮೂಲಕ, ಈ ಒಂದು ಸುವಾರ್ತಿಕ ಕಾರ್ಯಕ್ರಮದ ಮೂಲಕ ನೀವು ಆಶ್ರಯಿಸಲ್ಪಟ್ಟಿದ್ದೀರಿ ಮತ್ತು ನಿಮಗೆ ಈ ಒಂದು ಕಾರ್ಯಕ್ರಮ ಅದು ಉತ್ತೇಜನವಾಗಿದೆ ಅಂತ ನಾನು ನಂಬುತ್ತೇನೆ. ಪ್ರಿಯರೇ, ಪ್ರಿಯ ವೀಕ್ಷಕರೇ, ಮುಂದಿನ ಈ ಸುವಾರ್ತಿಕ ಕಾರ್ಯಕ್ರಮಕ್ಕೆ ಇನ್ನೊಂದು ಅತಿಥಿಯೊಂದಿಗೆ ಬರುವವರೆಗೆ ನಮ್ಮ ಈ ಒಂದು ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ಅಲ್ಲಿಯವರೆಗೆ ವಂದನೆಗಳು.